नमस्कार जी कन्नड वाहिनिया समस्त वीक्षकरिगू निम्मेल्लर अच्चुमेच्चिन शकुंतला हर्बल हेयर टोन अर्पिसुव महर्षिवाणी कार्यक्रम के आत्मीयवादंत सुस्वागत वीक्षकरे इदु शनिवारद विशेष महर्षिवाणी कार्यक्रम इवत्तिन कार्यक्रमदल्लि नावु नोड्ता इरुवंतद्दु इत्तीचेगष्टे ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ಬರಗಾಲ ಹಾಗೂ ಅನ್ನದಾತ ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ವರ್ಣನ ಕೃಪೆಗಾಗಿ ಸಮೃದ್ಧ ಮಳೆಗಾಗಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಪರ್ಜನ್ಯ ಅನುಷ್ಠಾನ ಹಾಗೂ ಮಹಾರುದ್ರಯಜ್ಞ ಗುರುಜಿ ಅವರ ನೇತೃತ್ವದಲ್ಲಿ ನಡೆದಂತಹ ವಿಶೇಷ ಪೂಜಾ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಕಾರ್ಯಕ್ರಮದ ಆಯೋಜಕರಾದಂತಹ ಶಾಂತ್ ಕುಮಾರ್ ಅವರು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸಿದರು ತದನಂತರ ಗುರುಜಿಯವರು ಪುರಾಣ ಪ್ರಸಿದ್ಧವಾಗಿರುವಂತಹ ಕಾಶಿ ವಿಶ್ವೇಶ್ವರನಾಥ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿದರು ಅಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಬನ್ನಿ ನಾವು ಕೂಡ ತೆರಳೋಣ ತಿಪಟೂರಿಗೆ ಮಹರ್ಷಿವಾಣಿ ಕರ್ನಾಟಕದ ಮನೆ ಮನೆಯಲ್ಲೂ ಇಂದು ಮಂತ್ರ ಪ್ರಸಿದ್ಧಿ ಪಡೆದ ಕಾರ್ಯಕ್ರಮ ಈ ವಾಣಿಯ ಆಲಿಸದ ಮನಸ್ಸಿಲ್ಲ ಜನ ನಾಯಕರಿಂದ ಹಿಡಿದು ಸಾಮಾನ್ಯನ ತನಕ ಈ ಮಹರ್ಷಿಗೆ ನಮನ ಸಲ್ಲಿಸಲು ಅನುಕ್ಷಣವು ಹಾತರಿಯುತ್ತಾನೆ ಶ್ರೀ ಆನಂದ ಗುರುಜಿಯವರ ನಿತ್ಯಾನುಷ್ಠಾನದಂತೆ ಕೈಗೊಂಡ ಸಂಕಲ್ಪವೇ ಈ ಮಹರ್ಷಿವಾಣಿ ನಿತ್ಯ ತಮ್ಮ ಕಾರ್ಯಕ್ರಮದಲ್ಲಿ ಮಳೆಗಾಗಿ ರೈತರ ಫಲಕ್ಕಾಗಿ ಅವರ ಉಳಿವು ಬೆಳೆಗಾಗಿ ತಾನು ಮಾಡುವ ಸಂಕಲ್ಪ ಪೂಜೆ ಅನುಷ್ಠಾನಗಳನ್ನು ನೋಡಿ ನಾಡಿನಾದ್ಯಂತ ಇರುವ ನಾಯಕರುಗಳು ನಮ್ಮ ಊರಿಗೂ ಶ್ರೀಗಳನ್ನು ಕರೆಸಿ ಮಳೆಗಾಗಿ ಪ್ರಾರ್ಥಿಸಬೇಕು ಎಂದು ಆಸೆಪಟ್ಟವರ ಸಂಖ್ಯೆ ಅಸಂಖ್ಯ ಗುರುಜಿ ಪಕ್ಷಾತೀತವಾಗಿ ಭಕ್ತ ಪ್ರಿಯರಿಗೆ ಮಾತ್ರ ಒಲಿಯುವ ತಪಸ್ವಿ ಋಷಿ ಮಹರ್ಷಿ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕು ಪ್ರಾಂತ್ಯಕ್ಕೆ ಆ ಅಪೂರ್ವ ಕ್ಷಣ ಒದಗಿ ಬಂತು ಕಲ್ಪತರು ನಾಡು ಎಂದೇ ಸುಪ್ರಸಿದ್ಧವಾದ ಈ ಪುಟ್ಟ ಪಟ್ಟಣಕ್ಕೆ ತನ್ನಿಂದೇನಾದರೂ ಸೇವೆಯಾಗಬೇಕು ಎಂದು ಹಾತೊರೆದ ಸರಳ ವ್ಯಕ್ತಿಯೊಬ್ಬ ಗುರುಜಿಯವರನ್ನು ಹುಡುಕಿಕೊಂಡು ದಾಕ್ಷಿಣ್ಯವಿಲ್ಲದೆ ಪ್ರತಿಷ್ಠೆ ತೋರಿಸದೆ ನಮ್ಮ ಝೀ ವಾಹಿನಿಗೆ ಬಂದರು ಅವರೇ JDSನ ಮುಖಂಡರಾದ ಶ್ರೀ ಶಾಂತರಾಜುರವರು ಗುರುಜಿ ನಮ್ಮ ಊರಿಗೆ ಬನ್ನಿ ತಮ್ಮ ಪಾದ ಸ್ಪರ್ಶದಿಂದ ತಮ್ಮ ಮಂತ್ರೋಚ್ಚಾರದಿಂದ ನಾಡು ಸುಭಿಕ್ಷವಾಗಬೇಕಿದೆ ನಾರಿ ಕೇಳದ ವೃಕ್ಷದ ಪ್ರತಿಯೊಂದು ವಸ್ತುವು ಸದ್ಗುಣಗಳನ್ನು ಹೊಂದಿ ಉಪಯೋಗಕಾರಿಯಾಗಿರುವ ಹಾಗೆಯೇ ನಮ್ಮ ತಿಪಟೂರಿನ ನಾಗರಿಕರು ಸಹ ಅಂತಃಕರುಣಿಗಳು ಭಕ್ತಿಯ ಪರಾಕಾಷ್ಠತೆಯನ್ನು ಮೆರೆದವರು ಎಂದು ಶ್ರೀ ಶಾಂತರಾಜುರವರು ತಮ್ಮ ಊರಿನ ಬಗ್ಗೆ ಪ್ರೀತಿಯ ಮಾತುಗಳನ್ನಾಡುತ್ತಾ ಅಭಿಮಾನದ ಮಾತುಗಳನ್ನು ಆಡುತ್ತಾ ಗುರುಜಿಯವರನ್ನು ತಿಪಟೂರಿಗೆ ಬರಲು ಆಹ್ವಾನಿಸಿದರು ಕರುಣಾಡ ಕಲ್ಪತರು ಕರುಣಾಳುವೆ ಗುರು ನಿಮ್ಮ ಪಾದಕ್ಕೆ ಶರಣೆನ್ನುವೆ ಕರುಣಾಡ ಕಲ್ಪತರು ಕರುಣಾಳುವೆ ಗುರು ನಿಮ್ಮ ಪಾದಕ್ಕೆ ಶರಣೆನ್ನುವೆ ಅಭಯವನು ಬೇಡಿ ಶಿರವಾಗಿ ಬಂದೆ ನಾ ತಿಳಿದೆ ನಿಜವೊಂದ ಗುರುವೆಯಿಂದು ನಿನ್ನಿಂದಲೇ ನನಗೆ ಸಕಲವೆಂದು ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ ಕಳೆದ ಮೇ ತಿಂಗಳ 20ನೇ ತಾರೀಖಿನಂದು ಗುರುಜಿಯವರಿಂದ ಪರ್ಜನ್ಯ ಜಪ ರುದ್ರಹೋಮ ಇತ್ಯಾದಿ ಪೂಜೆಗಳು ನೆರವೇರುವುದು ಎಂದು ಗುರುಜಿ ತಿಳಿಸಿದ ಕೂಡಲೇ ಶ್ರೀ ಶಾಂತರಾಜುರವರು ಸಕಲ ಸಿದ್ಧತೆಗಳನ್ನು ಮಾಡಿದರು ತಾರೀಖ್ 19ರ ರಾತ್ರಿ ಬಿಸಿ ಪ್ರಭುಸ್ವಾಮಿಯವರ ಸೋಮೇಶ್ವರ ನಿಲಯದಲ್ಲಿ ಗುರುಜಿಯವರ ವಾಸ್ತವ್ಯವಾಯಿತು ಶ್ರೀ ಪ್ರಭುಸ್ವಾಮಿ ತಮ್ಮ ಸ್ವಹಸ್ತಗಳಿಂದ ಗುರುಜಿಯವರ ಪಾದ ಸೇವೆ ನೆರವೇರಿಸಿ ಪೂಜೆಯನ್ನು ಸಲ್ಲಿಸಿ ಕೃತಾರ್ಥರಾದರು ಮುನ್ನ ನಿಮ್ಮ ಕಂಡೇ ನೂರಾರು ಚಿಂತೆ ಮನದಲ್ಲಿ ಕಾಡಿ ಆಸೆಗಳ ಬಳ್ಳಿ ದಿನ ದಿನವು ಬಾಡಿ ಕಮರಿ ಹೋಗುವ ಮುನ್ನ ನಿಮ್ಮ ಕಂಡೇ ಕಂಡಂತ ಕ್ಷಣವೇ ಮಿಂಚೊಂದು ಮಿನುಗಿ ಕಂಡಂತ ಕ್ಷಣವೇ ಮಿಂಚೊಂದು ಮಿನುಗಿ
ಬೆಳಕು ಕಂಗಳಲ್ಲಿ ಬಯಸಿತು ದರ್ಶನವ ಕ್ಷಣದಲ್ಲಿ ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ. ರಾಜ್ಯದ ಮಳೆಗಾಗಿ ರಾಜ್ಯದ ಸುಭಿಕ್ಷತನೆಗಾಗಿ ಒಳ್ಳೆ ಸಂಕಲ್ಪ ಮಾಡಿದ್ದೀರಿ. ಸಂಕಲ್ಪಕ್ಕೆ ತಕ್ಕನಾಗಿ ಬೆಳಗ್ಗೆನೆ ಮಳೆಯಾಗಿದೆ. ಮಳೆಯಾಗಿ ಶಿವ ಅನುಗ್ರಹಿಸಿದ್ದಾನೆ. ಇನ್ನು ಮುಂದಿನ ಕಾರ್ಯಕ್ರಮ ಸುಭಿಕ್ಷವಾಗಿ ನಡೀಲಿ. ಗುರು ಪ್ರಾರ್ಥನೆ ಮಾಡಿದ್ದೀರಿ, ಸಂಪೂರ್ಣವಾಗಿ ಒಳ್ಳೆಯದಾಗಲಿ. ಆದಷ್ಟು ಬೇಗ ತಿಪ್ಟೂರು ಮತ್ತು ಸುತ್ತಮುತ್ತ ಇರತಕ್ಕಂತಹ ಎಲ್ಲ ರೈತ ಬಾಂಧವರ ನೆಮ್ಮದಿಗೋಸ್ಕರ ಮಾಡಿರುವ ಸಂಕಲ್ಪ ಪರಿಪೂರ್ಣವಾಗಿ ಒಳ್ಳೆಯದಾಗಲಿ. ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪರಮ ಪೂಜ್ಯ ಗುರುಗಳು ಹೋಮ ಮಾಡಿ ಧ್ಯಾನ ಮಾಡೋದ್ರ ಮುಖಾಂತರ ಮಳೆಗೆ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ. ಅದನ್ನು ನಾನು ತಾಲೂಕಿನ ಎಲ್ಲ ಜನತೆ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಈ ರಾಜ್ಯದಲ್ಲಿ ಭೀಕರವಾದಂಥ ಬರಗಾಲ ಇದೆ. ಸುಮಾರು 5 ತಿಂಗಳಿಂದ ನಾವು ರಾಸುಗಳಿಗೆ, ಗೋವುಗಳಿಗೆ ನೀರು, ಹುಲ್ಲು ಮತ್ತು ಜನರಿಗೆ ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ. ಬಹುಶಃ ನಾವು ಎಷ್ಟೇ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿದ್ರು, ನನ್ನ ಅನುಭವದಲ್ಲಿ, ನನ್ನ 30-35 ವರ್ಷದ ರಾಜಕೀಯದ ಅನುಭವದಲ್ಲಿ ಪ್ರಕೃತಿ ಮುಂದೆ ನಮ್ಮದೇನು ಅಲ್ಲ. ಆ ಪ್ರಕೃತಿಯನ್ನು ಬೇಡೋದ್ರ ಮುಖಾಂತರ ನಮ್ಮ ಕ್ಷೇತ್ರಕ್ಕೆ ಉತ್ತಮವಾದಂಥ ಒಂದು ಮಳೆಯನ್ನು ತರಲಿಕ್ಕೆ ಆನಂದ್ ಗುರುಜಿಯವರು ಬಂದಿದ್ದಾರೆ. ಇವತ್ತು ಪೂಜೆಯನ್ನು ಇಟ್ಕೊಂಡಿದ್ದಾರೆ. ಅವರ ಒಂದು ಪೂಜೆಯ ಫಲ ದೊಲಕ್ರಿ ನಮ್ಮ ಕ್ಷೇತ್ರಕ್ಕೆ, ಇಡೀ ರಾಜ್ಯಕ್ಕೆ. ಬರೀ ನನ್ನೂರಲ್ಲೊಂದರಲ್ಲೇ ಬರಲ್ಲ, ಇಡೀ ರಾಜ್ಯದಲ್ಲಿ ಭೀಕರವಾದಂಥ ಬರಗಾಲ ಇದೆ. ನಾವು ಹಿಂದೆಂದು ಕಂಡರಿಯದಂಥ ಬರಗಾಲ. ಅದಕ್ಕೋಸ್ಕರ ಈ ಮುಖಾಂತರನಾದರೂ ಈ ರಾಜ್ಯದ ಜನತೆಗೆ ಒಂದು ಮಳೆ ಬರೋದ್ರ ಮುಖಾಂತರ ಒಂದು ನೆಮ್ಮದಿಯನ್ನು ತರಲಿ. ಪರಮ ಪೂಜ್ಯರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ನನ್ನ ತಾಲೂಕಿಗೆ ಒಳ್ಳೆಯ ಒಂದು ಸುದ್ದಿ ಸಿಗ್ತದೆ ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ತಮ್ಮೆಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರದರಂ ವಿಷ್ಟಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯಿ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತ ಮುಪಾಸ್ಮಹೇ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಸಾಂಬ ಸದಾಶಿವಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ತಿಪ್ಟೂರಲ್ಲಿ ನಾವಿದ್ದೇವೆ. ತಿಪ್ಟೂರು ಮತ್ತು ಈ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರೈತ ಬಾಂಧವರು ಎಲ್ಲರೂ ಸಾಮೂಹಿಕವಾಗಿ ಸೇರಿ ವರುಣನ ಕೃಪೆಗಾಗಿ ಶೀಘ್ರವಾಗಿ ಮಳೆಗಾಗಿ ಸಾಕಷ್ಟು ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದಾರೆ. ಪ್ರಾರ್ಥನೆ ಸಲ್ಲಿಸಲಿಕ್ಕಾಗಿ ನಾನು ಸಹಿತ ನಿನ್ನೆ ಬೆಂಗಳೂರಿನಿಂದ ಇಲ್ಲಿಗೆ ಪ್ರಯಾಣ ಬೆಳೆಸಿದ್ದೆ. ಬೆಳಗಿನ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ವರುಣನ ಕೃಪೆಯಾಯಿತು. ಜೊತೆಗೆ ಗಂಗಾಜಲವನ್ನು ನಾವು ಸಹಿತ ತಂದಿದ್ವಿ. ಆ ಗಂಗಾಜಲವನ್ನು ಇವತ್ತು ವಿಶೇಷವಾಗಿರ್ತಕ್ಕಂಥ ಇದೇ ಕ್ಷೇತ್ರದಲ್ಲಿರ್ತಕ್ಕಂಥ ಅಮ್ಮನವರ ಸಾನ್ನಿಧ್ಯದ ಬಳಿ ಇರತಕ್ಕಂತಹ ಕೆರೆಯಲ್ಲಿ ಅಲ್ಲಿರ್ತಕ್ಕಂಥ ಗಂಗೆಗೆ ಪೂಜೆ ಮಾಡಿ ಅಲ್ಲಿಂದ ಗಂಗಾಜಲವನ್ನು ತಂದು ಈ ಒಂದು ಕಳಶ ಸ್ಥಾಪನೆ ಮಾಡತಕ್ಕಂತಹದ್ದು, ಜೊತೆಗೆ ಇವತ್ತು ನಾನು ಇಲ್ಲಿ ವಾಸ್ತವ್ಯ ಹೂಡಿರತಕ್ಕಂಥದ್ದು ಸಹಿತ ನಮ್ಮ ಆತ್ಮೀಯರಾದಂತಹ BC ಪ್ರಭುಸ್ವಾಮಿಯವರ ವಾಸ್ತುಗೃಹದಲ್ಲಿ ನಾನಿದ್ದೇನೆ. ಇಲ್ಲಿ ನಿತ್ಯ ಕರ್ಮಾನುಷ್ಠಾನ, ಬೆಳಗಿನ ಪೂಜಾನುಷ್ಠಾನವನ್ನು ಮುಗಿಸಿ ಇನ್ನು ವೇದಿಕೆಯತ್ತ ತೆರಳುವಂತಹದ್ದು, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ತಾಯಿಯ ಸಾನ್ನಿಧ್ಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಗಂಗಾರಾಧನೆ ಮಾಡಿ ಗಂಗೆಯನ್ನು ವಿಶೇಷವಾಗಿರ್ತಕ್ಕಂಥ ಆಸ್ಥಾನಕ್ಕೆ ತರತಕ್ಕಂಥದ್ದು.
ಪೂಜೆಗಾಗಿ ಸಾಕಷ್ಟು ಜನ ರೈತ ಬಾಂಧವರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕಾಯ್ತಾ ಇದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಪರ್ಜನ್ಯ ಅನುಷ್ಠಾನ ರುದ್ರ ಮಹಾಯಾಗ ಈ ರುದ್ರ ಮಹಾಯಾಗ ಪರ್ಜನ್ಯ ಅನುಷ್ಠಾನ ಇದು ನಡೆಯಬೇಕು ಶೀಘ್ರವಾಗಿ ತಿಪ್ಟೂರು ಮತ್ತು ಸುತ್ತಮುತ್ತ ಭಾಗಕ್ಕೆ ಮಳೆ ಆಗಬೇಕು ಬರಿ ತಿಪ್ಟೂರು ಅಷ್ಟೇ ಅಲ್ಲ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಮಳೆ ಆಗಬೇಕು ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತಹ ಈ ಮಹತ್ ಕಾರ್ಯಕ್ಕೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಬೇಕು ಅಂತ ಹೇಳಿ ಗಣಪತಿನ ಪ್ರಾರ್ಥನೆ ಮಾಡ್ತಿದ್ದೇವೆ ಗಡಾನಾಂತ್ವಾ ಗಣಪತಿ ಭವಾಮಹೇ ಕವಿಂ ಕವೀನಾಂ ಪುರುಷೋತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಿ ಸೀಧ ಸಾಧನಂ ಗಣಪತಿ ಶ್ರೀನಿವಾಸ ಗೋವಿಂದ ಭಗವತಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಭಗವತಿ ನಿಮ್ಮ ದರ್ಶನ ನಮ್ಮ ಬಾಳ ಚೇತನ ನಿಮ್ಮ ಅಭಯವೇ ನಮಗೆ ಸಂಜೀವನ ಕರುಣೆ ಕಣ್ಣಲಿ ನಿತ್ಯ ನಗೆಯ ಮೊಗದಲ್ಲಿ ಕಂಗೊಳಿಸುವ ಆನಂದ ಗುರುಜಿ ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು ದೋಷಕ್ಕೆ ಪೂಜೆಯ ಪರಿಯ ಪೇಳುತ್ತ ಚಾಣಾಕ್ಷತನದಲ್ಲಿ ಸಮಸ್ಯೆ ಬಿಡಿಸುತ್ತ ತಂದೆಯಾಗುವೆ ಒಮ್ಮೆ ತಾಯಿಯಾಗುವೆ ಜನನಾಯಕರಾದ ಶ್ರೀ ಶಾಂತರಾಜು ಗುರುಜಿಯ ಬರುವಿಕೆಗೆ ಸಕಲ ಸಿದ್ಧತೆಗಳನ್ನ ನಡೆಸಿದ್ದರು ಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು ಪ್ರತಿಯೊಬ್ಬ ಭಕ್ತನಿಗೂ ಅಭಿಮಾನಿಗೂ ಗುರುಜಿಯವರನ್ನ ಸ್ಪರ್ಶಿಸುವ ಬಯಕೆ ಆ ಸ್ಪರ್ಶದ ಲೀಲೆಯಾದರೂ ಒಮ್ಮೆ ಕಾಣುವ ಆಸೆ ಅವರ ಆಸೆಗೆ ನಿರಾಸೆ ಮಾಡದೆ ಶ್ರೀ ಶಾಂತರಾಜುವಿನ ಕೈ ಹಿಡಿದೆ ತಿಪಟೂರಿಗೆ ನಿಮ್ಮ ಸೇವೆಯ ಅಗತ್ಯವಿದೆ ಧರ್ಮ ಜ್ಯೋತಿ ಇಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಬೆಳಗುತ್ತಿರುವಾಗ ಅದನ್ನು ಶಾಶ್ವತವಾಗಿಸುವಂಥ ಕಾರ್ಯ ನಿಮ್ಮಿಂದ ನಡೆಯುತ್ತಿರುವುದು ಸಂತಸವೆಂದು ಗುರುಜಿ ಶಾಂತರಾಜುವಿಗೆ ಹೇಳಿ ಜನರ ಮಧ್ಯೆಯೇ ತಮ್ಮ ಹೆಜ್ಜೆಯನ್ನಿರಿಸಿದರು ಹೃದಯ ಮಿಡಿಯುವೆ ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು ಪ್ರಥಮವಾಗಿ ಶ್ರೀ ಕಾಶಿ ವಿಶ್ವೇಶ್ವರ ದೇವಾಲಯಕ್ಕೆ ದರ್ಶನಕ್ಕೆ ಹೋಗಿ ಪೂಜಾದಿಗಳನ್ನು ನೆರವೇರಿಸಿ ಪ್ರಾರ್ಥಿಸಿದರು ಶಿವ ಎಂದರೆ ಮಂಗಳವಲ್ಲವೇ ಮಂಗಳ ಕಾರ್ಯ ಆರಂಭದ ಮುನ್ನ ಕಾಶಿ ವಿಶ್ವೇಶ್ವರನಿಗೆ ಅದ್ಭುತವಾದ ಪೂಜೆಯನ್ನು ನೆರವೇರಿಸಿದರು ಅಲ್ಲಿಂದ ತಿಪಟೂರಿನ ಗ್ರಾಮ ದೇವತೆಯಾದ ಶ್ರೀ ಕೆಂಪಮ್ಮ ತಾಯಿಯ ದಿವ್ಯ ದರ್ಶನ ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು ನಮ್ಮ ನಾಡಿಗೆ ನೀವೇ ಸಿದ್ಧಿ
ತಿಪ್ಪೂರಲ್ಲಿರ್ತಕ್ಕಂತಹ ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯದಲ್ಲಿ ಪ್ರಪ್ರಥಮವಾಗಿ ವರ್ಣನೆಗೋಸ್ಕರ ಇವತ್ತು ನಡೀತಕ್ಕಂತಹ ಪರ್ಜನ್ಯಾನುಷ್ಠಾನ ಮಹಾರುದ್ರಯಾಗಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ತ್ರಂಭಕಂ ನಿಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಪೂರ್ವಾರ್ಗುಂದನಾ ಮೃತ್ಯೋ ವೃಕ್ಷೇ ಮಾಮೃತಾ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಇತ್ತೀಚೆಗಷ್ಟೇ ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ ಅದ್ಧೂರಿಯಾಗಿ ನಿರ್ವಹಿಸಲಾದಂತಹ ಪರ್ಜನ್ಯ ಅನುಷ್ಠಾನ ಹಾಗೂ ಮಹಾರುದ್ರ ಯಜ್ಞ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕಳೆದ ಭಾಗದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಕಾಶಿ ವಿಶ್ವೇಶ್ವರನಾಥ ಸ್ವಾಮಿಗೆ ಸಲ್ಲಿಸಿದಂತಹ ವಿಶೇಷ ಪೂಜಾ ದೃಶ್ಯಗಳನ್ನು ನೋಡಿದ್ವಿ. ಈಗ ನಾವು ನೋಡುವಂಥದ್ದು ಗ್ರಾಮ ದೇವತೆಯಾದ ಕೆಂಪಮ್ಮ ದೇವಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಇದಾದ ನಂತರ ತಿಪಟೂರಿನ ಮುಖ್ಯ ಬೀದಿಗಳಲ್ಲಿ ಅದ್ಧೂರಿ ಮೆರವಣಿಗೆ ನಡೆಸಲಾಯಿತು. ಬನ್ನಿ ನಾವು ಕೂಡ ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋಣ. ಯಾ ದೇವಿ ಸರ್ವದೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಗರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ವಿಭ್ರತೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ಥಕಪಾಸಮಂಕುಶಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀಂ. ಅಂಬ ವಿಶಾಲಾಕ್ಷಿ ತಾಯಿ ಜಗದಂಬಿಕಾ ಆನಂದಾಮೃತಯಕರ್ಷಿಣಿ ಆನಂದಾಮೃತಯಕರ್ಷಿಣಿ. ತಾಯಿ ಜಗನ್ಮಾತೆಯು ಹಳ್ಳಿ ಹಳ್ಳಿಗಳಲ್ಲಿ ಹೀಗೆಯೇ ಕರೆಯಲ್ಪಡುವಂಥವಳು. ದುರ್ಗಮ್ಮನ ಪೂಜೆ, ದ್ಯಾಮವ್ವನ ಆರಾಧನೆ, ಕೆಂಪಮ್ಮನ ಮಹೋತ್ಸವ, ಹೀಗೆ ಹಳ್ಳಿಯಿಂದ ದಿಲ್ಲಿಯ ತನಕ ಈ ಗ್ರಾಮ ದೇವತೆಗಳೇ ಅಸಂಖ್ಯವಾಗಿ ಭಕ್ತರನ್ನು ಪರೆಯುತ್ತಿರುವುದು. ಅದಕ್ಕೆ ಅಲ್ಲವೇ ಅವಳನ್ನು ಅಮೃತ ವರ್ಷಿಣಿ ಅಂತ ಕರೆಯೋದು. ಮಾತೃ ರೂಪಿಣಿ ನೀನು, ನೀನಮೃತ ರೂಪಿ, ಜಯ ದುರ್ಗೆಯಮ್ಮ ಎಂದು ಬೇಂದ್ರೆ ಹೇಳಿದಂತೆ ಕೆಂಪಮ್ಮ ಮಾತೆ ನಮ್ಮನ್ನು ಸಲಹಮ್ಮ ಎಂದು ಹಾಡಿದರೆ ಆ ತಾಯಿ ಒಲಿಯದೆ ಇರುವಳೆ? ಬನ್ನಿ, ತಾಯಿಯ ದರ್ಶನ ಮಾಡುತ್ತಾ ಗುರೂಜಿಯ ಮಾತನ್ನಾಲಿಸುತ್ತಾ ಇಂಥ ಅಭೂತಪೂರ್ವ ಕಾರ್ಯಕ್ರಮವನ್ನು ಸೃಷ್ಟಿಸಿದ ಶ್ರೀ ಶಾಂತರಾಜುರವರಿಗೆ ಅಮ್ಮನ ಆಶೀರ್ವಾದ ಸದಾ ಇರಲಿ ಎಂದು ಆಶಿಸುತ್ತಾ ಹೊರಡೋಣ ಮಹಾಯಜ್ಞದ ಕಡೆಗೆ. ಹರಾದಿ ಪೂಜಿತೆ ಶಿವೇ ಭವಾನಿ ಆನಂದಾಮೃತಕರ್ಷಿಣಿ ಅಮೃತಕರ್ಷಿಣಿ ಹರಾದಿ ಪೂಜಿತೆ ಶಿವೇ ಭವಾನಿ ಆನಂದಾಮೃತಕರ್ಷಿಣಿ ಅಮೃತಕರ್ಷಿಣಿ ಹರಾದಿ ಪೂಜಿತೆ ಶಿವೇ ಭವಾನಿ ಆನಂದಾಮೃತಕರ್ಷಿಣಿ. ನಂದನಾದಿ ಸಂರಕ್ಷಿಣಿ ಶ್ರೀ ನಂದನಾದಿ ಸಂರಕ್ಷಿಣಿ ಶ್ರೀ ಗುರು ನಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವರು ಶಿಮುನಿಗಳ ಸಂಕೇತ ನಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವರು ಶಿಮುನಿಗಳ ಸಂಕೇತ ಪಾದವನಿಡಲು ಪಾಪನಾಶವು ಅಭಯವನೀಡಲು ಆನೆಯ ಬಲವು ಪಾದವನಿಡಲು ಪಾಪನಾಶವು ಅಭಯವನೀಡಲು ಆನೆಯ ಬಲವು ಮಹರ್ಷಿಯೇ ನಿನಗಿದು ನಮನ 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 ನಮನ. ದೇವ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ
ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ ದೇವಾನು ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ. ಪೂಜೆ ಹೋಮಗಳು ಆರಂಭವಾಗಲಿಕ್ಕೂ ಮುಂಚೆಯೇ ಮಳೆಯ ಆಗಮನವಾಯಿತು. ಅಲ್ಲಿನ ಜನತೆ ಗುರೂಜಿಯ ಪಾದ ಸ್ಪರ್ಶಕ್ಕಾಗಿ ಹಾತೊರೆದರು. ರಸ್ತೆಯ ಇಕ್ಕೆಲಗಳಲ್ಲಿ ಅಬಾಲ ವೃದ್ಧರಾಗಿ ನಿಂತು ಕಣ್ಣು ಮಿಟುಕಿಸದೆ ಗುರೂಜಿಯವರ ದರ್ಶನ ಪಡೆದರು. ಲಕ್ಷಾಂತರ ಜನರ ಭಕ್ತಿಗೆ ಪ್ರೀತಿಗೆ ಆನಂದ ಗುರೂಜಿ ಏನು ತಾನೇ ಕೊಡಲು ಸಾಧ್ಯ? ಇನ್ನೇನು ತಾನೇ ಮಾಡಲು ಸಾಧ್ಯ? ಆಶೀರ್ವಾದದ ವಿನಃ ಮಹರ್ಷಿ ಮಾತಲಿ ಸಾಗಿದೆ ಜೀವನ ಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನ ಯಾನ ಕಾವ್ಯ ಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ ಭಕ್ತರ ದೇವ ಕಾವ್ಯ ಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ ಮಹರ್ಷಿಯೇ ನಿನಗಿದು ನಮನ 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 ನಮನ. ಎಲ್ಲೆಲ್ಲಿಯೂ ಭಕ್ತಿಯ ನಿನಾದ ಹರಿಯುವಂತೆ ನಾದಸ್ವರಗಳಿಂದ ದುಂದುವಿಯನ್ನೇ ಮೊಳಗಿಸಿದ್ದರು. ರಥವ ನೇರಿದ ಶ್ರೀ ಆನಂದ ಗುರೂಜಿ ಕೊಂಚ ಹೊತ್ತಿನಲ್ಲೇ ಕೆಳಗಿಳಿದರು. ಭಕ್ತಿಯ ಸಾಗರ ಬಿಸಿಲಿನಲ್ಲಿ ನಡೆಯುತ್ತಿದ್ದರೆ ನನಗೇಕೆ ಈ ರಥ? ನಾನು ಮನುಷ್ಯನೇ ಅಲ್ಲವೇ? ಭಕ್ತ ಜನರಿಗೆ ನನ್ನಲ್ಲಿ ದೇವರಿದ್ದಾನೆ ಎನಿಸಿರಬಹುದು, ಆದರೆ ನನಗೆ ಭಕ್ತರ ಭಕ್ತಿಯಲ್ಲಿ ದೇವರಿದ್ದಾನೆ ಎನಿಸುತ್ತದೆ ಎಂದು ಹೇಳಿ ಸೌಜನ್ಯವಾಗಿಯೇ ಕೆಳಗಿಳಿದು ನಡೆಯತೊಡಗಿದರು. ಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಪೊಲೀಸ್ ಅಧಿಕಾರಿ ಪೇದೆಗಳೊಂದಿಗೆ ಗುರೂಜಿ ಸುರಕ್ಷಿತವಾಗಿ ಯಾಗದ ಸ್ಥಳ ತಲುಪುವ ಹೊತ್ತಿಗೆ ಭಕ್ತರ ಕಣ್ಗಳಲ್ಲಿ ಭಕ್ತಿಯ ಪರಾಕಾಷ್ಠೆ ಹೊಳೆಯುತ್ತಿದ್ದವು. ಅರಿವಿನ ದರ್ಪಣದ ಭೇದವೇ ಮಕ್ಕಳ ಅರಿವಿನ ದೀಪವೇ ಅರಿವಿನ ದರ್ಪಣದ ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ ಆನಂದ ಗುರುದೇವ ವಂದನೆ ಅರಿವಿನ ದರ್ಪಣದ ಭೇದವೇ ಮಕ್ಕಳ ಅರಿವಿನ ದೀಪವೇ ಅರಿವಿನ ದರ್ಪಣದ ವೇ
ಅವರ ಆದರಿಸು ರೀತಿ ಕಲಿಸಿ, ತಂದೆ ತಾಯಿಯರ ಹಿರಿಮೆ ತಿಳಿಸಿ, ಅವರ ಆದರಿಸು ರೀತಿ ಕಲಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ ಅರಿವಿನ ದರ್ಪಣದ ವೇ ವೃಕ್ಷವ ಬೆಳೆಸಿ, ವೇದ ಶಾಸ್ತ್ರ ಮಂತ್ರ ಉಪದೇಶಿಸಿ, ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ, ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ, ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ, ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಸ್ತ್ರೀಯರ ಗೌರವಿಸೋ ಅರಿವನ್ನು ಬೆಳೆಸಿ, ದಾನ ಧರ್ಮಗಳ ಗುಣವ ಕಲಿಸಿ, ದೇಶಕ್ಕೆ ಉತ್ತಮ ಪ್ರಜೆಯಾಗಿ ರೂಪಿಸಿ, ದೇಶಕ್ಕೆ ಉತ್ತಮ ಪ್ರಜೆಯಾಗಿ ರೂಪಿಸಿ, ಚೇತನವಾದಂಥ ಜ್ಞಾನ ಕಲ್ಪ ತರುವೆ ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ, ಬೆಳೆಯುವ ಪೈರುಗಳ ಬಾಗಿಸು ಮಹನೀಯ, ನಿರ್ಮಲ ಮನಸ್ಸುಗಳ ಪಳಗಿಸು ಗುರುವರ್ಯ, ಆನಂದ ಗುರುದೇವ ವಂದನೆ ಅರಿವಿನ ದರ್ಪಣದ ವೇ. ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ ಶಾಂತಕುಮಾರ್ ಅವರ ಆಯೋಜಕತ್ವದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ನೆರವೇರಿಸಲಾದಂತಹ ಪರ್ಜನ್ಯ ಅನುಷ್ಠಾನ ಹಾಗೂ ಮಹಾರುದ್ರ ಯಜ್ಞ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅದ್ಧೂರಿ ಮೆರವಣಿಗೆಯಾದ ಬಳಿಕ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ವೇದಿಕೆಗೆ ಆಗಮಿಸಿದರು. ಅಲ್ಲಿ ಅಪಾರ ಜನಸ್ತೋಮವನ್ನು ಭಕ್ತ ವೃಂದವನ್ನು ಉದ್ದೇಶಿಸಿ ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅದೇನು ನೋಡ್ಕೊಂಡು ಬರೋಣ. ಜಾತ್ರೆಯಲ್ಲಿ ಭಾವ
ಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನ ಯಾನ ಜೀವ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನ ಯಾನ ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ಸುವನೀತ ಕಲಿಯುಗದೊಳು ಇವ ಋಷಿಮುನಿಗಳ ಸಂಕೇತ ನೊಂದವರ ಕಣ್ಣೀರು ಒರೆಸುವನೀತ ಕಲಿಯುಗದೊಳು ಇವ ಋಷಿಮುನಿಗಳ ಸಂಕೇತ ಪಾದವನಿಡಲು ಪಾಪನಾಶವು ಅಭಯವನೀಡಲು ಆನೆಯ ಬಲವು ಪಾದವನಿಡಲು ಪಾಪನಾಶವು ಅಭಯವನೀಡಲು ಆನೆಯ ಬಲವು ಮಹರ್ಷಿಯೇ ನಿನಗಿದು ನಮನ 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 ಜೀವ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನ ಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನ ಯಾನ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ ದೇವಾನು ದೇವತೆಯ ಸ್ತುತಿಸುವ ಎಲ್ಲರೂ ಒಮ್ಮೆ ಜೋರ ಎರಡು ಕೈಗಳ ಮೇಲೆ ಎತ್ತಿ ಗೋವಿಂದ ಗೋವಿಂದ ಹರೇ ನಮ ಪಾರ್ವತೀಪತಯೇ 11 ಬಾರಿ ಚಪ್ಪಾಳೆ ಬಾರಿಸ್ತಾ ಓಂ ನಮ ಶಿವ ಎಂಬತಕ್ಕಂತಹ ಶಿವಗೂಗು ಆ ಶಿವನಾಮ ಕೈಲಾಸಕ್ಕೆ ಕೇಳಿಸಬೇಕು. ಇಲ್ಲಿ ಕೂತಿರ್ತಕ್ಕಂಥ ಯತಿವರಣ್ಯರು ಸಾಧು ಸಂತರು ಮಠಾಧೀಶ್ವರರು ಗುರುಗಳು ಆಗಮಿಸಿದ್ದಾರೆ. ಅವರೆಲ್ಲರ ಪಾದಗಳಿಗೆ ಚರಣಗಳಿಗೆ ನಮಸ್ಕಾರ ಮಾಡ್ತಾ ಓಂ ನಮ ಶಿವ ಎಲ್ಲರೂ ಸಂತೃಪ್ತಿಯಿಂದ ಸಮಾಧಾನ ರೀತಿ ಇವತ್ತು ನಡೀತಿರ್ತಕ್ಕಂಥ ಈ ಮಹಾಯಜ್ಞಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ತಿಪ್ಟೂರಿನ ಹಾಗೂ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರು ಎಲ್ಲರಿಗೂ ಸನ್ಮಂಗಲ ಉಂಟಾಗಲಿ ಅಂತ ಭಗವಂತನ ನಾನು ಪ್ರಾರ್ಥಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಯತಿವರಣ್ಯರಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ನಮನಗಳನ್ನು ಹೇಳ್ತಿದ್ದೇನೆ. ಒಳ್ಳೆಯದಾಗಲಿ, ನಮ್ಮ ಭಾರತ ದೇಶ ನಿಂತಿರ್ತಕ್ಕಂಥದ್ದೇ ಇಂತಹ ಯತಿವರಣ್ಯರಿಂದ. ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂ ಸನಾತನ ಧರ್ಮವೇನಾದರೂ ಉಳಿದಿದ್ದರೆ ಆ ಧರ್ಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅವರು ಈ ಕಾವಿಧಾರಿಗಳು. ನಾವು ಕಾವಿ ಕಂಡಡೆ ಕೈಮುಗಿ ಅಂತ ಹಿರಿಯರು ಹೇಳಿದ್ದಾರೆ. ಕಾವಿ ಎಂಬತಕ್ಕಂಥದ್ದು ಮಹಾವಿಷ್ಣು ಮಹಾಸಾಂಬ ಸದಾಶಿವನ ಅವತಾರ. ಎಲ್ಲಿ ಯಾವ ಸಾಮ್ರಾಜ್ಯದಲ್ಲಿ, ಎಲ್ಲಿ ಯಾವ ರಾಜ್ಯದಲ್ಲಿ, ಯಾವ ಡಿಸ್ಟಿಕ್ಕು, ಯಾವ ತಾಲೂಕುಗಳಲ್ಲಿ ಯತಿಗಳಿಗೆ ಕೈಮುಗಿದು ನಮಸ್ಕಾರ ಮಾಡಿ
ನಾವು ಸಾಧ್ಯವಾದಷ್ಟು ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸ್ಕೊಳ್ತೀವೋ ಅಂತಹ ಕಡೆ ಸದಾಕಾಲ ಮಳೆ ಬೆಳೆ ಎಲ್ಲಕ್ಕೂ ಸಹಿತ ಸುಭಿಕ್ಷಿತನವಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಿಪಟೂರಿನ ಕೆರಗೋಡಿ ರಂಗಾಪುರ ಸಂಸ್ಥಾನದ ಮಠಾಧೀಶರೂ ಆದ ಶ್ರೀ 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 ಗುರು ಪರದೇಶಿ ಮಹಾಸ್ವಾಮಿ ಹಾಗೂ ಇತರೆ ಆಧ್ಯಾತ್ಮ ಶಾಖೆಯ ಸ್ವಾಮಿಗಳು ಸಹ ಆನಂದ ಗುರುಜಿಯವರನ್ನು ಸ್ವಾಗತಿಸಿದರು. ಧರ್ಮೋ ರಕ್ಷಿತಿ ರಕ್ಷಿತಃ. ನಮ್ಮ ಈ ಧರ್ಮ ರಥಯಾತ್ರೆ, ನಿಮ್ಮ ಈ ಮಹರ್ಷಿ ರಥಯಾತ್ರೆ ನಡಿಬೇಕಾದರೆ ಅದಕ್ಕೆ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿನೂ ಸಹಿತ ಕಾರಣ ಇದೆ. ಇವತ್ತು ನಮ್ಮ ಧರ್ಮ ಉಳಿವಿಕೆಗಾಗಿ ನಮ್ಮ ಈ ಹೋರಾಟ ನಿರಂತರವಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸಹಿತ ಡಿಸ್ಟಿಕ್ಕು ತಾಲೂಕುಗಳು ನಿರಂತರವಾದಂತಹ ಪ್ರಯಾಣ ನಡೆಸ್ತಾ ಇದ್ದೀವಿ. ಅದರ ಮಧ್ಯದಲ್ಲಿ ವರ್ಣನ ಕೃಪೆಗಾಗಿ ಮಳೆಗಾಗಿ ನಡೀತಿರ್ತಕ್ಕಂಥ ಈ ಒಂದು ಮಹಾಯಜ್ಞಕ್ಕೂ ಸಹಿತ ನಾವಿದ್ದೀವಿ ಅಂಥೇಳಿ ಇವತ್ತು ತಿಪಟೂರಿನಲ್ಲಿ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ಈ ಒಂದು ಧರ್ಮ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರ ಪರಿವಾರಕ್ಕೂ ಅವರಿಗೂ ಒಳ್ಳೆಯದಾಗಲಿ ಅಂತ ನಾವು ಭಗವಂತನ ಪ್ರಾರ್ಥನೆ ಮಾಡೋಣ. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಏನೇ ಒಂದು ವಿಚಾರ ಆದರೂ ಸಹಿತ ಆ ವಿಚಾರಗಳನ್ನು ಸ್ಪಷ್ಟೀಕರಿಸಿ ವಿಚಾರದಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನು ಅರ್ತು ತಮ್ಮ ಜ್ಞಾನಚಕ್ಷುವಿನಿಂದ ತಾಯಿ ಶಾರದೆಯನ್ನು ಆರಾಧನೆ ಮಾಡ್ತಾ ಕೂತಿರ್ತಕ್ಕಂತಹ ನನ್ನ ಪತ್ರಿಕೋದ್ಯಮದ ಮಾಧ್ಯಮ ಮಿತ್ರರಿದ್ದಾರೆ, ಅವರೆಲ್ಲರೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಒಂದು ತಿಪಟೂರು ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂತಹ ಎಲ್ಲ ನನ್ನ ರೈತ ಬಾಂಧವರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ಇನ್ನೂ ಸಾಕಷ್ಟು ಜನ ಈ ಭಾಗದಲ್ಲಿ ವೈದ್ಯರು ಬಂದಿದ್ದಾರೆ, ಸಾಕಷ್ಟು ಜನ ಅವರವರ ಶಕ್ತ್ಯಾನುಸಾರ ಸೇವೆಗಾಗೂ ಸಹಿತ ಬಂದು ನಿಂತಿರ್ತಕ್ಕಂಥವರಿದ್ದಾರೆ. ಸಂಘ ಸಂಸ್ಥೆಗಳವರು ಸಹಿತ ಇಂಥ ಒಂದು ಧಾರ್ಮಿಕ ಸೇವೆಗೆ ನಾವು ಇದ್ದೀವಿ ಅಂತೇಳಿ ತಾವು ಎಲ್ಲರೂ ಸಹಿತ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಇರಲಿ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಮೃತ ಬಿಂದು ಶಕುಂತಲಾ ಸಹಿತ ಇಲ್ಲಿಗೆ ಆಗಮಿಸಿದೆ. ಕಾರಣ ನಾನು ಎಲ್ಲಿಂದ ಎಲ್ಲೇ ಹೊರಟರೂ ನನ್ನ ಅಮೃತ ಬಿಂದು ಶಕುಂತಲಾ ನನ್ನ ಹಿಂದೆ ಪ್ರಯಾಣ ಬೆಳೆಸ್ತಾನೆ ಇರುತ್ತೆ, ಅಲ್ಲಿ ಡಿಸ್ಕೌಂಟ್ ಕೊಡ್ತಾನೆ ಇರುತ್ತೆ. ರೈತರಿಗೆ ಅನುಕೂಲ ಆಗಬೇಕು, ಹೊಟ್ಟೆಗಾಗಲಿ ತಲೆಗಾಗಲಿ, ಹೆಣ್ಣುಮಕ್ಕಳಿಗೆ ತಲೆಗೆ ಹೊಗೆ ಪ್ರತಿಯೊಬ್ಬರಿಗೂ ಹೊಟ್ಟೆಗೆ ಗ್ಯಾಸ್ಟಿಕ್ ಸಮಸ್ಯೆನೂ ದೂರ ಆಗಬೇಕು, ಹೆಣ್ಣುಮಕ್ಕಳು ಲಕ್ಷಣವಾಗೂ ಕಾಣಬೇಕು. ಅದಕ್ಕೆ ಸೌಂದರ್ಯವರ್ಧಕವಾಗಿ ಶಕುಂತಲಾ, ಆರೋಗ್ಯವರ್ಧಕವಾಗಿ ಅಮೃತ ಬಿಂದು ಇವರು ನನ್ನ ಹಿಂದೆ ಇರ್ತಾರೆ. ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಸಹಿತ ಇಷ್ಟು ಜನ ಈ ವೇದಿಕೆ ಮೇಲೆ ಸೇರಿದ್ದೀವಿ, ಈ ಒಂದು ಮಹಾಯಜ್ಞಕ್ಕೆ ಆಗಮಿಸಿರ್ತಕ್ಕಂಥ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕಾಗಿರೋದು ಒಂದೇ, ಈ ಭಾಗದಲ್ಲಿ ಶೀಘ್ರವಾಗಿ ವರ್ಣನ ಕೃಪೆಯಾಗಲಿ, ಸುತ್ತಮುತ್ತಿರ್ತಕ್ಕಂತಹ ಎಲ್ಲ ಕೆರೆ ಬಾವಿಗಳು ನೀರು ತುಂಬಲಿ, ಎಲ್ಲ ಬೋರ್ಗಳಲ್ಲೂ ನೀರು ಬರಲಿ, ಪ್ರತಿಯೊಬ್ಬ ರೈತ ಸಹಿತ ದುಡಿಯುವ ಕೈ ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡದಿರ, ಆತ ದುಡಿಯಲಿಕ್ಕೆ ಒಂದು ಒಳ್ಳೆ ಶಕ್ತಿ ಬರಲಿ ಅಂಥೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡೋಣ. ಹಾಗೆ ಈ ಭಾಗದಲ್ಲಿ ನೀವು ನಂಬಿರ್ತಕ್ಕಂಥದ್ದು ತೆಂಗಿನಕಾಯಿ ಮತ್ತು ಅಡಿಕೆ, ತೆಂಗಿನಕಾಯಿ ಅಡಿಕೆಗೆ ಸೂಕ್ತವಾದಂತಹ ರಾಜ್ಯದಲ್ಲಿ ಒಳ್ಳೆ ಬೆಲೆ ಬರಲಿ. ತೆಂಗಿನಕಾಯಿ ಅಂತಕ್ಕಂಥದ್ದು, ತೆಂಗು ಅಂತಕ್ಕಂಥದ್ದು ಪೂರ್ಣ ಫಲ, ಇದು ಭಗವಂತನಿಗೆ ಬಹಳ ಪ್ರೀತಿ. ಭಗವಂತನಿಗೆ ಪ್ರೀತಿ, ಪೂಜೆಗೆ ಯೋಗ್ಯವಾಗಿರ್ತಕ್ಕಂಥದ್ದು, ಕಳಶಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು, ಅಂತಹ ಒಂದು ಪೂರ್ಣ ಫಲವನ್ನು ಸಮೃದ್ಧಿಯಿಂದ ಬೆಳೆಯುವಂಥ ಜನ ನನ್ನ ತಿಪಟೂರಿನ ಜನತೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸಹಿತ ಭಗವಂತ ಸಂಪೂರ್ಣ ಕೃಪಾಶೀರ್ವಾದ ಮಾಡಲಿ. ಹಾಗೆ ಇವತ್ತಿನ ನನ್ನ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬರಮಾಡಿದ್ದಂಥದ್ದು ಒಬ್ಬ ಸಾರಥಿ ಬೇಕೇ ಬೇಕು. ಹಾಗೆ ನಿಮ್ಮೂರಿನ ಮಗನಾದಂಥ ಕುಮಾರ್ ಅವರು ದೂರದಲ್ಲಿ ಕೂತಿದ್ದಾರೆ. ಕುಮಾರ್ ಇವತ್ತು ನಾನು ಇಲ್ಲಿ ಬರಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಬೇಕಾದರೆ ಶಾಂತಕುಮಾರ್ ಅವರ ಪರಿಶ್ರಮ ಬಹಳ ದೊಡ್ಡದು. ಇಂಥ ಒಂದು ದೊಡ್ಡದಾದಂಥ ವೇದಿಕೆಯನ್ನು ಸೃಷ್ಟಿಸಿ ನಮ್ಮ ನಿಮ್ಮೆಲ್ಲರನ್ನೂ ಸಹಿತ ಕೂತು ಸಮಾಧಾನವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಪ್ರತಿಯೊಬ್ಬರಿಗೂ ಪೂಜಾ ಸಾಮಗ್ರಿಗಳನ್ನು ಅಣಿ ಮಾಡಿಕೊಟ್ಟು, ನಾವು ಇದ್ದೀವಿ ನಿಮ್ಮ ಜೊತೆ, ಇಂತಹ ಧರ್ಮ ಕಾರ್ಯದಲ್ಲಿ ಸದಾ ನಾನಿದ್ದೀನಿ ಅಂತ ಹೇಳುವಂತಹ ಒಳ್ಳೆ ಮನಸ್ಸಿನಿಂದ ಶಾಂತಕುಮಾರ್ ಅವರು ಒಳ್ಳೆ ಸೇವೆ ನಡೆಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಸನ್ಮಂಗಳ ಉಂಟಾಗಲಿ. ಈಗ ಪೂಜಾ ಅನುಷ್ಠಾನವನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ಋತ್ವಿಜರೆಲ್ಲರೂ ಸಹಿತ ಸಾಕಷ್ಟು ಹೊತ್ತಿನಿಂದ ನಿಮ್ಮ ಸೇವೆ ಸಲ್ಲಿಸಿದ್ದೀರಿ, ತಾವು ಸುಸ್ತಾಗಿದ್ದೀರಿ. ಯಜ್ಞೇಶ್ವರನ ಮುಂಭಾಗದಲ್ಲಿ ಕೂತು ಇಂಥ ಒಂದು ಸೇವೆ ಮಾಡೋದು ಎಷ್ಟೋ ಜನ್ಮಗಳ ಪುಣ್ಯ. ಎಷ್ಟೋ ಜನ್ಮ ದಾಟಿದ್ರೆ ಒಂದು ಬ್ರಾಹ್ಮಣ ಜನ್ಮ ಅಂತ ಹೇಳ್ತಾರೆ. ಅಂಥ ಬ್ರಾಹ್ಮಣ ಜನ್ಮವನ್ನು ಪಡೆದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಿರ್ತಕ್ಕಂಥ ಈ ಮಹಾಯಜ್ಞದಲ್ಲಿ ಎಲ್ಲರೂ ಸಹಿತ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ನಿಮ್ಮೆಲ್ಲರ ಒಳ್ಳೆ ಮನಸ್ಸಿನಿಂದ ಹರಸಿ ಆಶೀರ್ವದಿಸಿ ಈ ಗ್ರಾಮಕ್ಕೆ, ಈ ಭಾಗಕ್ಕೆ ಶೀಘ್ರವಾಗಿ ವರ್ಣನ ಕೃಪೆಯಾಗಲಿ ಅಂತ ಒಮ್ಮೆ ರುದ್ರಾನುಷ್ಠಾನವನ್ನು ಮಾಡೋಣ.
ರುದ್ರವನ್ನ ಪ್ರಾರಂಭ ಮಾಡೋಣ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ಅಪಾರ ಜನ ಸ್ತೋಮದ ನಡುವೆ ನಿರ್ವೇಸಲಾದಂತಹ ಪರ್ಜನ್ಯ ಅನುಷ್ಠಾನ ಮಹಾರುದ್ರ ಯಜ್ಞ ಕಾರ್ಯಕ್ರಮವನ್ನು ನೋಡ್ತಾ ಇದೀವಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಅಪಾರ ಜನ ಸ್ತೋಮದ ಭಕ್ತ ವೃಂದದ ನಡುವೆ ಹೇಗೆ ಆ ಯಜ್ಞವನ್ನ ಮಹಾಯಜ್ಞವನ್ನ ಮತ್ತು ಅನುಷ್ಠಾನವನ್ನ ನಿರ್ವಹಿಸಿದ್ದಾರೆ ನೋಡ್ಕೊಂಬರೋಣ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗಧಗಧಗಜ್ವಲಲ್ಲಲಾಟ ಪಟ್ಟ ಪಾವಕಿ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ ಹರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರಸ್ಫುರದ್ರುಗಂಧ ಸಂತತಿ ಪ್ರಮೋದ ಮಾನ ಮಾನಸಿ ಕೃಪಾಕಟಾಕ್ಷ ಧೋರಣಿ ನಿರುದ್ಧ ಸುಂದರಾಪದಿ ಕೃಚಿದ್ದಿಗಂಬರೆ ಮನೋವಿನೋದ ಮೇತು ವಸ್ತುನಿ ಜಟಾಭುಜಂಗ ಪಿಂಗಳ ಸ್ಫುರತ್ಫಣಾಮಣಿ ಪ್ರಭಾ ಕದಂಬ ಕುಂಕುಮದ್ರವ ಪ್ರದೀಪ್ತ ದಿಗ್ವಧೂಮುಖಿ. ಲಕ್ಷಾಂತರ ಭಕ್ತರು ಕೇವಲ ವಾಹಿನಿಯಲ್ಲಿ ನೋಡುವ ಗುರೂಜಿಯವರನ್ನ ತಮ್ಮಲ್ಲಿಗೆ ಕರೆ ತಂದುದಕ್ಕೆ ಶಾಂತರಾಜುರವರಿಗೆ ಧನ್ಯತೆಯ ಅಭಿಮಾನವನ್ನ ಅರ್ಪಿಸಿದರು. ಪ್ರಭೃತ್ಯ ಶೇಷ ಲೇಖ ಶೇಖರ ಪ್ರಸೂನ ಧೂಳಿ ಧೋರಣಿ ವಿಧೂಸರಾಂಘ್ರಿ ಪೀಠವು ಭುಜಂಗ ರಾಜಮಾಲಯ ನಿಬದ್ಧ ಜಾಟ ಜೂಟಕ ಶ್ರಿಯೈ ಚಿರಾಯ ಜಾಯತ ಚಕೋರ ಬಂಧು ಶೇಖರ ಲಲಾಟ ಚತ್ವರಜ್ವಲ ಧನಂಜಯ ಸ್ಫುಲಿಂಗ ನಿಪೀತ ಪಂಚ ಸಾಯಕಂ ನಮನ್ ಲೇಖಯ ವಿರಾಜಮಾನ ಶೇಖರಂ ಮಹಾಕಪಾಲಿ ಸಂಪದೆ ಶಿರೋಜಟಾಲ ಮಸ್ತುನ ಕರಾಳ ಫಾಲ ಪಟ್ಟಿಕಾ ಧಗಧಗಧಗಜ್ವಲ ಧನಂಜಯ ಹುತಿ ಕೃತ ಪ್ರಚಂಡ ಪಂಚ ಸಾಯಕೆ ಧರಾಧರೇಂದ್ರ ನಂದಿನಿ ಪುಚಾಗ್ರ ಚಿತ್ರ ಪತ್ರಕ ಪ್ರಕಲ್ಪನೈಕ ಶಿಲ್ಪಿನಿ ತ್ರಿಲೋಚನೆ ಮತಿರ್ ದೀಪವನ್ನು ಹಚ್ಚಿ ಒಂದು ಸಂಕಲ್ಪವನ್ನು ಹೇಳ್ಬಿಡ್ತೀವಿ. ಆ ಸಂಕಲ್ಪವನ್ನು ಎಲ್ಲರೂ ಮಾಡೋಣ. ಸಂಕಲ್ಪ ಆದ ನಂತರ ಮಹಾಯಜ್ಞದ ವಿಶೇಷವಾಗಿರ್ತಕ್ಕಂತಹ 54 ಹವಿಸ್ಸುಗಳನ್ನು ಶಾಂತಿಯುತವಾಗಿ ಎಲ್ಲರೂ ಓಂ ನಮಃ ಶಿವಾಯ ಎಂಬತಕ್ಕಂತಹ ಶಿವಮಂತ್ರವನ್ನು ಪಠನೆ ಮಾಡೋಣ. ಯಾರ್ಯಾರಿಗೆ ಯಾವ್ಯಾವ ಭಾಗಗಳಲ್ಲಿ ಪೂಜಾ ಸಾಮಗ್ರಿಗಳು ಬಂದಿಲ್ಲ ಅವರು ಕೇಳಿ ತಗೊಳ್ಳಿ. ಮನೆಗೆ ಒಂದರಂತೆ ತಗೊಳ್ಳಿ. ನನಗೂ ನನ್ನ ಮಡದಿಗೂ ನನ್ನ ಮಕ್ಕಳಿಗೂ ಮರಿಮಕ್ಕಳಿಗೂ ಅನ್ನೋ ಥರ ಬೇಡ. ಯಾವ್ಯಾವ ಭಾಗದಲ್ಲಿ ಬಂದಿಲ್ಲ ಅವ್ರು ಇಸ್ಕೊಳ್ಳಿ. ನಿಮ್ಮ ನಿಮ್ಮ ಒಡವೆಗಳು ನಿಮ್ಮ ನಿಮ್ಮ ಜವಾಬ್ದಾರಿಯುತವಾದಂಥ ವಸ್ತುಗಳ ಬಗ್ಗೆ ಜವಾಬ್ದಾರಿ ಇರಲಿ, ಒಳ್ಳೆಯದಾಗಲಿ. ಅಗ್ನೇನಯ ಸುಪತಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ಭಯನಾನಿ ವಿದ್ವಾನ್ ಯಯೋಧ್ಯಸ್ಮಜ್ಜೋರಾಣಮೇನೋ ಭೋಯಿಷ್ಟಾನ್ ತೇ ನಮ ಉಕ್ತಿಂ ವಿಧೇಮ ಭೋ ದೀಪ ದೇವಿ ರೂಪಸ್ತ್ವಂ ಕರ್ಮ ಸಾಕ್ಷೇಹ್ಯ ವಿಘ್ನಕೃದ ಯಾವತ್ ಕರ್ಮ ಸಮಾಪ್ತ್ಯ ಸ್ಯಾತ್ ತಾವತ್ ತ್ವಂ ಸುಸ್ಥಿರೋ ಭವ ದೀಪಲಕ್ಷ್ಮೀ ನಮಃ. ದೀಪ ಹಚ್ಚಿದ್ದಾಯಿತು. ಈಗ ಎರಡು ಹೂವು ಕೈಲಿಟ್ಕೊಳ್ಳಿ. ಎರಡು ಹೂಗಳನ್ನು ಕೈಲಿಟ್ಕೊಳ್ಳಿ. ಕೈಲಿ ಎಡಗೈಯಲ್ಲಿ ಹೂವು ಇರಬೇಕು, ಬಲಗೈನ ಆ ಹೂವಿನ ಮೇಲೆ ಇಡಬೇಕು. ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೋಬೇಕು. ನಾನ್ಯಾಕೆ ನೋವಿಸ್ಕೋಬೇಕು ಅಂತ ಪಕ್ಕದವ್ರ ತೊಡೆ ಮೇಲೆ ಕೈ ಇಡಬಾರ್ದು.
ಸಂಕಲ್ಪವನ್ನು ಹೇಳ್ಕೊಡೋದನ್ನು ಎಲ್ಲರೂ ಜೋರಾಗಿ ಉಚ್ಚರಿಸಿ, ಹನ್ನೊಂದು ಬಾರಿ ಹೇಳಿ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಈಗ ಸಂಕಲ್ಪ ಪ್ರಾರಂಭ ಮಾಡೋಣ. ನಿಮ್ಮಗಳ ಕೈಯಲ್ಲಿ ಹೂವು ಇಲ್ಲ, ಪೂಜೆಗೆ ಸಾಮಗ್ರಿಗಳಿಲ್ಲ ಅಂದರೆ ಮಂತ್ರವನ್ನು ಹೇಳಿ. ಓಂ ಶುಭಾಭ್ಯಾಂ ಶುಭೇ ಶೋಭನೇ ಮುಹೂರ್ತೆ ಶೋಭನೇ ಮುಹೂರ್ತೆ ಅತ್ಯ ಬ್ರಹ್ಮಣ ಅತ್ಯ ಬ್ರಹ್ಮಣ ಧ್ಯೇಯ ಪ್ರಹರಾರ್ಥೆ ಧ್ಯೇಯ ಪ್ರಹರಾರ್ಥೆ ಪ್ರತಿಯೊಬ್ಬರು ಸಂಕಲ್ಪ ಆಯಿತು. ಸಂಕಲ್ಪದಲ್ಲಿ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೋಬೇಕು. ಗೋತ್ರ, ಹೆಸರು, ನಕ್ಷತ್ರ ಇದಾದ ನಂತರ ನಿಮ್ಮ ಮನೆ ದೇವರು, ಗ್ರಾಮ ದೇವತೆ. ಮನೆ ದೇವರು ಮತ್ತು ಗ್ರಾಮ ದೇವತೆ. ಗ್ರಾಮ ದೇವತೆ ಆದ ನಂತರ ನಿಮ್ಮ ತಂದೆ ತಾಯಿ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಯಾವತ್ತು ನಾವು ತಂದೆ ತಾಯಿನ ತೊರೆದು ನಾವೇ ದೊಡ್ಡವರು ಅಂತ ಹೇಳ್ತೀವೋ ಅವರಿಗೆ ಜೀವನದಲ್ಲಿ ನಾಲ್ಕು ದಿನದ ಸುಖದಲ್ಲಿ ನಾಲ್ಕು ನಿಮಿಷದ ಸುಖ ಸಹಿತ ನಿಮಗೆ ಸಿಗೋದಿಲ್ಲ. ಇಡೀ ಜೀವನ ಪರ್ಯಂತ ನಾಲ್ಕು ದಿನದ ಬದುಕು ಅಂತ ಹೇಳ್ತಾರೆ ಹಿರಿಯರು. ಆ ನಾಲ್ಕು ದಿನದ ಬದುಕಲ್ಲಿ ತಂದೆ ತಾಯಿನ ತೊರೆದು ಗಂಡ, ಅತ್ತೆ, ಮಾವ ಇದ್ಯಾವುದು ನನಗೆ ಬೇಡಯ್ಯ, ನಂದೇ ಒಂದು ಸ್ವತಂತ್ರ ಬದುಕಿದೆ ಅಥವಾ ನನಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ, ನನಗೆ ಜ್ಞಾನ ಇದೆ ಎಂಬತಕ್ಕಂತಹ ಮದದಿಂದ, ಮದ ಮಾತ್ಸರ್ಯಗಳಿಂದ ನಾವೇನಾದರೂ ನಡೆದಿದ್ದೇ ಆದರೆ ನಮ್ಮ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಕ್ಷಣಗಳನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಅದರಿಂದ ನಾವು ಭಗವಂತನ ಸಾನ್ನಿಧ್ಯದಲ್ಲಿ ನಿಂತಾಗ, ಭಗವಂತನ ಸಂಕಲ್ಪವನ್ನು ನಾವು ಮಾಡುವಾಗ ಮೊದಲು ಜನ್ಮ ಕೊಟ್ಟಂತಹ ತಂದೆ ತಾಯಿ ಒಳ್ಳೆಯದಾಗಲಿ, ಅವರು ಚೆನ್ನಾಗಿರಲಿ, ಅವರ ಆಶೀರ್ವಾದ ನಮಗಿರಲಿ ಎನ್ನುವ ಮಾತಿರಬೇಕು. ಅದಾದ ನಂತರ ನೀವು ಹೆಣ್ಣು ಮಕ್ಕಳು ನಿಮ್ಮ ಪತಿದೇವರ ಮನೆಯಲ್ಲಿದ್ದೀರಿ, ಅಂದರೆ ಅತ್ತೆ ಮಾವನ ಮನೆಯಲ್ಲಿದ್ದೀರಿ. ನಿಮ್ಮ ಈ ಸುಂದರ ಬದುಕಿಗೆ ಕಾರಣೀಭೂತರಾಗಿರ್ತಕ್ಕಂಥ ನಿಮ್ಮ ಅತ್ತೆ ಮಾವ, ಅವರ ಆಶೀರ್ವಾದ ಇವತ್ತು ನಿಮ್ಮ ಈ ಒಂದು ಸುಭಿಕ್ಷತನ. ಅದಕ್ಕೆ ಅತ್ತೆ ಮಾವನ್ನು ಪ್ರಾರ್ಥಿಸಬೇಕು. ಇನ್ನು ಈ ಸೌಮಂಗಲ್ಯತನ ಗಟ್ಟಿ ಇರಲಿ. ಭಗವಂತ, ನಮ್ಮ ತಂದೆ ತಾಯಿ ಶ್ರಮದಿಂದ ಕ್ರಮದಿಂದ ನಮಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಮದುವೆ ಮಾಡಿಕೊಟ್ಟಾದ ನಂತರ ನಮ್ಮ ಈ ಬದುಕು ಬಂಗಾರವಾಗಿರಲಿ ಅಂತ ತಂದೆ ತಾಯಿ ಹರಿಸಿದ್ದಾರೆ. ಅವರು ಹರಿಸಿರ್ತಕ್ಕಂಥ, ಆಶೀರ್ವದಿಸಿರ್ತಕ್ಕಂಥ ಮಾತು ಅದು ನಿತ್ಯವೂ ಆನಂದದಾಯಕವಾಗಿರಬೇಕು ಅಂಥೇಳಿ ಅದನ್ನು ನಾವು ಸಂಕಲ್ಪ ಮಾಡಬೇಕು. ಆಗ ಗಂಡನ್ನು ಪ್ರಾರ್ಥನೆ ಮಾಡಬೇಕು. ಇಷ್ಟನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ಸಾಕು, ನಮ್ಮನ್ನು ನಾವು ಹೊಗಳಬೇಕಾದ್ದಿಲ್ಲ, ನಮ್ಮನ್ನು ನಾವು ಪ್ರತಿಬಿಂಬಿಸಬೇಕಾದ್ದಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಸೃಷ್ಟಿಯಲ್ಲಿರ್ತಕ್ಕಂತಹ ಜಲಚರಗಳಿಗೂ, ಪ್ರಾಣಿ ಪಕ್ಷಿಗಳಿಗೂ ಹಾಗೂ ದನಕರುಗಳಿಗೂ ಪ್ರತಿಯೊಬ್ಬರಿಗೂ ಸಹಿತ ಭಗವಂತನ ಆದೇಶ ಇದೆ, ಭಗವಂತನ ಒಂದು ಪ್ರೀತಿ ವಿಶ್ವಾಸ ಇದೆ.
ಸೃಷ್ಟಿನಲ್ಲಿ ಭಗವಂತನ ಎದುರುಗಡೆ ನಿಂತು ಭಗವಂತ ನಾನು ಬಂದಿದ್ದೀನಪ್ಪ, ನನ್ನ ಗೋತ್ರ ಹೆಸರು ನಕ್ಷತ್ರ ಇದು ಅಂತ ನಾವು ಹೇಳಬೇಕಾದ್ದಿಲ್ಲ. ಎಲ್ಲವೂ ಅವನಿಗೆ ಗೊತ್ತಿದೆ. ಆತನು ಗೊತ್ತಿರೋದ್ರಿಂದಲೇ ನಾವು ಹೀಗಿರ್ತಕ್ಕಂಥದ್ದು. ಅದರಿಂದ ಸಂಕಲ್ಪ ಬಹಳ ಮುಖ್ಯ. ಹಾಗೆ ನಾವು ನೆಲೆ ನಿಂತಿರ್ತಕ್ಕಂಥ ಭೂತಾಯಿನನ್ನು ಪ್ರಾರ್ಥನೆ ಮಾಡಬೇಕು. ಭೂತಾಯಿನ ಪ್ರಾರ್ಥನೆ ಮಾಡೋಣ, ಭಗವತಿಯನ್ನು ಪ್ರಾರ್ಥನೆ ಮಾಡೋಣ, ಈ ಗ್ರಾಮದ ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡೋಣ, ಇವತ್ತಿನ ಪ್ರಧಾನ ದೇವತೆ ಮಹಾರುದ್ರನ್ನ ಪ್ರಾರ್ಥನೆ ಮಾಡಿ ರುದ್ರದೇವರನ್ನ ಆರಾಧನೆ ಮಾಡೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ತ್ರಿಪುರಾಂತಕಾಯ ತ್ರಿಕಾಲಾಯ ಕಾಲಾಗ್ರರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಇವತ್ತಿನ ಈ ಒಂದು ಸಂಕಲ್ಪವನ್ನ ನಮ್ಮ ಶಾಂತ್ ಕುಮಾರ್ ಅವರು ಅವರ ಪರಿವಾರದಲ್ಲಿ ಇದೊಂದು ಸಂಕಲ್ಪವನ್ನು ಮಾಡಿ ನಮ್ಮ ಈ ಭಾಗಕ್ಕೆ ಶೀಘ್ರವಾಗಿ ವರ್ಣನ ಕೃಪೆಯಾಗಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವರಿಗಿರಲಿ. ಬೋಲೋ ಭಾರತ್ ಮಾತಾ ಕೀ. ಭಗವತಿಯ ಅನುಗ್ರಹ ಇಟ್ಕೊಂಡು ಮಹಾಯಜ್ಞದ ಮಹಾಮಂತ್ರವಾದಂಥ ರುದ್ರನಿಗೆ ವಿಶೇಷವಾಗಿರ್ತಕ್ಕಂಥ ರುದ್ರ ಅನುವಾಕಿನ ಮಹಾಮಂತ್ರವನ್ನು ಈಗ ಜಪಿಸೋಣ. ಓಂ ನಮಸ್ತೆ ಅಸ್ತ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿವರಾಂಧಕಾಯ ತ್ರಿಗಾಗ್ನಿಕಾಲಾಯ ಕಾಲಾಗ್ನರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಮುಷ್ಟಿವರ್ಧನಂ ಬಂಧನಾನ್ ಮೃತ್ಯೋರ್ಮುಕ್ ಯಮಾಮೃತಾತ್. ಹಾಗೆ ತಾವೆಲ್ಲರೂ ದೀಪವನ್ನು ಹಚ್ಚಿದ್ದೀರಿ, ಕಳಶಾರಾಧನೆ ಮಾಡಿದ್ದೀರಿ. ನಾವು ಇಲ್ಲಿ 54 ಅವಿಸ್ಸನ್ನು ಸಾಂಬ ಸದಾಶಿವನಿಗೆ ಕೊಡುವಂತಹ ಕಾಲದಲ್ಲಿ ನಿಮ್ಮ ಉಂಗ್ರದ ಬೆರಳನು ನಿಮ್ಮ ನಿಮ್ಮ ಉಂಗ್ರದ ಬೆರಳಿನ ಕಳಶದಲ್ಲಿರ್ತಕ್ಕಂಥ ಗಂಗಾಜಲ ನೋಡಿ, ಅಲ್ಲಿ ಪ್ರಧಾನವಾಗಿರ್ತಕ್ಕಂಥ ಕಳಶ, ಅಲ್ಲಿ ಗಂಗಾಜಲ ಬಂದಿದೆ. ಆ ಗಂಗಾಜಲವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಳಶಗಳಿಗೆ ಹಾಕಬೇಕು. ವಂಭವೂತೆ ಧನೋ ಶಿವಾಶರವ್ಯಾತವತಯಾನೋ ರುದ್ರ ಮೃಡಯ ಯಾತೆ ಹಸ್ತ ಶಿವ ತನೋ ರಘೋರಾ ಪಾಪಕಾಶನೆ ಯಾನಸ್ತನು ವಾಶಂತ ಮಯಾಗಿರಿಶಂತಾಪಿಚಾಕಶೇ ಸ್ವಾಹಾ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದು ಸಭೂಮಿಂ ವಿಶ್ವಮೋ ಭೃತ್ವಾ. ಈ ಮಧ್ಯೆಯೇ ಆರಂಭವಾಯಿತು ವಿಶೇಷ ಯಾಗ. ಶಿವನಿಗಾಗಿ ಹಾಗೂ ಮಳೆಗಾಗಿ ಅತ್ಯಂತ ಶರಣ ಪೂರ್ವಕವಾದ ನಮಸ್ಕಾರಗಳೊಂದಿಗೆ ಅನುಷ್ಠಾನ ಆರಂಭವಾಯಿತು. ರುದ್ರ ಅನುಷ್ಠಾನ, ಪರ್ಜನ್ಯ ಜಪ, ಆದಿತ್ಯಾದಿ ನವಗ್ರಹಗಳ ವಿಶೇಷ ಪೂಜೆಯು ಶೃಂಗೇರಿ ಪುರೋಹಿತರ ತಂಡ ಹಾಗೂ ಮುರುಳಿ ಮತ್ತು ಕಾರ್ತಿಕ್ರವರೊಂದಿಗೆ ವೇದೋಕ್ತ ಮಂತ್ರಗಳೊಂದಿಗೆ ಆರಂಭವಾಯಿತು. ಜನರೆಲ್ಲ ಮೂಕ ವಿಸ್ಮಿತರಾದರು. ಮಂತ್ರ ಶಕ್ತಿಯು ಮೆದುಳಿಗೆ ತಾಕುತ್ತಿದ್ದರೆ ಶರೀರದ ಊನವು ಮಾನಸಿಕ ಕಲ್ಮಶವು ಇಳಿದು ಹೋಗುತ್ತಿತ್ತು. ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಯುದ್ಧ ಶರದ್ಧವಿಃ ಸಪ್ತಾಸ್ಯಾಸನ್ ಪರಿಧಯಃ ತ್ರಿಸಪ್ತ ಸಮಿಧ ಕೃತಾಃ ದೇವಾಯಜ್ಞಂ ತನ್ವಾನಾಃ ಅಬಧ್ನನ್ ಪುರುಷಂ ಪಶುಂ ತಯ್ಯಜ್ಞಂ ಪರಿಹಿಷಿ ಪ್ರೋಕ್ಷನ್ನೋ ಪುರುಷಂ ಜಾತಮಗ್ರತಃ. ತೇನ ದೇವಾ ಅಯಜಂತ ಸಾಧ್ಯಾರ್ಷಯಶ್ಚಯೇ ತಸ್ಮಾದ್ಯಜ್ಞಾತ್ ಸರ್ವಹುತಃ ಸಂಭೃತಂ ವೃಷದಾಜ್ಯಂ ಅಶೋಕಸ್ತಾಗಶ್ಚಕ್ರೇ ವಾಯವ್ಯಾನ ಅರಣ್ಯ. ಈ ಒಂದು ಮಹತ್ ಕಾರ್ಯಕ್ಕೆ ನಭೂತೋ ನಭವಿಷ್ಯತ್ ಅಂತ ಹೇಳದಂಗೆ ಯತಿರು ಇಷ್ಟು ಜನ ಸಾಧು ಸಂತರು ಮಠಾಧೀಶ್ವರು ಆಗಮಿಸಿದ್ದೀರಿ. ತಾವೆಲ್ಲರೂ ಸಹಿತ ಈ ಒಂದು ಮಹಾಯಜ್ಞಕ್ಕೆ ಸಾಕ್ಷಿಯಾಗಿದ್ದೀರಿ. ತಾವು ಸಹಿತ ಈ ಯಜ್ಞಕುಂಡದ ಹತ್ರ ಬರ್ತೀರಿ ಅಂತ ನಾನು ನಂಬಿದ್ದೇನೆ. ತಾವೆಲ್ಲರೂ ಬನ್ನಿ. ಮಹಾಪೂರ್ಣಾವತಿ ಆಗುವಂತಹ ಕಾಲ. ಈಗ ಪೂಜೆಗೆ ಅಣಿ ಮಾಡಿಕೊಂಡಿರ್ತಕ್ಕಂಥ ಅವರು ಕಳಶಕ್ಕೆ ಶಿವಾಷ್ಟೋತ್ರವನ್ನು ಹೇಳ್ತಾರೆ.
ಬಿಡಿ ಹೂವಿನಿಂದ ನಿಮ್ಮ ಮುಂಭಾಗದಲ್ಲಿರ್ತಕ್ಕಂಥ ಕಳಶಕ್ಕೆ ಅರ್ಚನೆ ಮಾಡಿ. ಓಂ ಶಿವಾಯ ನಮಃ, ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಕನಕನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಶಿಧರಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶೂಲಪಾಣಯೇ ನಮಃ, ಓಂ ಸರ್ವಾತ್ಮನೇ ನಮಃ, ಓಂ ಕಟ್ವಾಂಜನೇ ನಮಃ, ಓಂ ಸುದೇಷ್ಟಾಯ ನಮಃ, ಓಂ ಅಂಬಿಕಾನಾಥಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ. ಶಿವಾಯ ಹರ ಹರ ಭೂರಿ ಶ್ರೀ ಆನಂದ ಗುರುಜಿಯವರಿಂದ ಆಗಾಗ ಬರುತ್ತಿದ್ದ ಮಾತುಗಳು, ಅರ್ಥಗರ್ಭಿತ ಮಂತ್ರೋಚ್ಚಾರಗಳು ತಿಪುಟೂರಿನ ಮಹಾಜನತೆಯನ್ನು ಮೂಕರನ್ನಾಗಿಸಿತ್ತು. ಲಕ್ಷ ಲಕ್ಷ ಸಂಖ್ಯೆ ಇರುವ ಭಕ್ತರ ಮಧ್ಯೆ ಇಂಥದ್ದೊಂದು ಮಹಾಯಾಗಕ್ಕೆ ಸಾಕ್ಷಿಯಾದ ಗುರುಜಿ ನಾಡಿನ ಎಲ್ಲೆಡೆ ಮಳೆ ಬೆಳೆ ರೈತರಿಗೆ ಅಭಿವೃದ್ಧಿಯನ್ನು ಬಯಸಿ ಯಜ್ಞವನ್ನು ಮುನ್ನಡೆಸಿದರು. ಇವತ್ತಿನ ಈ ಒಂದು ಮಹಾಯಜ್ಞ, ಸಾಕಷ್ಟು ಯಜ್ಞಗಳನ್ನು ಯಜ್ಞಗಳಲ್ಲಿ ಭಾಗವಹಿಸಿದ್ದೇನೆ. ತಿಪ್ಟೂರಲ್ಲಿ ಪ್ರಪ್ರಥಮ ಬಾರಿಗೆ ವೇದಿಕೆ ಸಮೀಪದಲ್ಲಿ ಮಹಾಯಜ್ಞಕ್ಕೆ ಆಗಮಿಸಿರ್ತಕ್ಕಂಥ ಇಷ್ಟು ಜನ ಯತಿಗಳನ್ನು ಸಾಮೂಹಿಕವಾಗಿ, ಈ ಭಾಗದ ಮಠಾಧೀಶರು ಸಹಿತ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಸಲ್ಲಿಸತಕ್ಕಂಥ ಏಕೈಕವಾದಂಥ ಸ್ಥಳ ಯಾವುದನ್ನು ಇದ್ದರೆ ಅದು ತಿಪ್ಟೂರು ಅಂತ ನಾನು ನಂಬಿದ್ದೇನೆ. ಅಷ್ಟು ಜನ ಮಠಾಧೀಶರು ಸಹಿತ ಆಗಮಿಸಿ ಭಗವಂತನ ಪ್ರಾರ್ಥನೆ ಮಾಡಿದ್ದಾರೆ. ಈ ಒಂದು ಮಹಾಪ್ರಾರ್ಥನೆ ಜೊತೆಗೆ ತಾವೆಲ್ಲರೂ ಸಹಿತ ಅಚ್ಚುಕಟ್ಟಾಗಿ ಇಷ್ಟೊತ್ತು ಸಹಿತ ಸಾಂಬ ಸದಾಶಿವನಿಗೆ ಅರ್ಚನೆಯ ಸಂಕಲ್ಪವನ್ನು ಬಹಳ ಶ್ರದ್ಧಾಭಕ್ತಿಯಾಗಿ ಮಾಡಿದ್ದೀರಿ. ನಿಮ್ಮ ನಿಮ್ಮ ಮನೋಕಾಮನೆಗಳು ಮನೋ ಇಷ್ಟಾರ್ಥಗಳೇನಿದ್ದರೂ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತೀನಿ. ಪೂರ್ಣಾವತಿಗೆ ಸನ್ನಿಹಿತವಾದಂತಹ ಕಾಲ, ಮಹಾಪೂರ್ಣಾವತಿಯನ್ನು ಈಗ ಮಾಡೋಣ. ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ ಇರಿ. ನಾವು ತಿಪ್ಟೂರಿಗೆ ಬಂದ ತಕ್ಷಣ ತಾಯಿ ಕೆಂಚಾಂಬಾಳ ಬಳಿ ಹೋಗಿ ಆ ತಾಯಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಅಮ್ಮ ಮಳೆಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ, ಇಷ್ಟು ಜನಗಳ ಸಮ್ಮುಖದಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ನಡೀತಿರ್ತಕ್ಕಂಥ ಈ ಮಹಾಯಜ್ಞಕ್ಕೆ ನಿನ್ನ ಆಶೀರ್ವಾದ ಬೇಕು ಅಂತ ಹೇಳಿ ಕೇಳಿದಾಗ, ತಾಯಿ ತನ್ನ ಬಲಭಾಗದಿಂದ ಪ್ರಸಾದ ಕೊಟ್ಟಿರ್ತಕ್ಕಂಥದ್ದನ್ನು ಸಾಕಷ್ಟು ಜನ ವೀಕ್ಷಣೆ ಮಾಡಿದ್ದಾರೆ. ಆ ಪ್ರಸಾದ ಆದ ನಂತರ ಈ ಯಾಗಕ್ಕೆ ನಾವು ಬಂದಿದ್ದೇವೆ. ಅದರಿಂದ ಅಮ್ಮನವ್ರನ್ನು ಸಹಿತ ಈಗ ಇಲ್ಲಿ ಬರಮಾಡ್ಕೊಳ್ಳೋಣ. ಓಂ ಜಾತ ವೇದ ಸೇಸನವಾಮಸೋಮರಾತಿ ಯಥೋಲಿತೇದ ಸನ ಪರಿಸದಿ ದುರ್ಗಾಣಿ ವಿಶ್ವಾ ನಾವೇ ಸಿಂಧು ದುರಿತ ಯಜ್ಞ ಸ್ವಾಹ. ಹರಿಂಕಾರಾಸನ ಗರ್ಭೇದಾಂ ನೆಲಸಿಕಾಂ ಸೋಂ ಕ್ಲೀಂ ಗಳಾಂ ಬಿಭ್ರತೀಂ ಸವರ್ಣಾಂ ವರದಾರಿಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಗುಷತಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ. ಓಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಲಲಿತಾಂಬಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಓಂ ಬ್ರಾಹ್ಮ್ಯೈ ಸ್ವಾಹಾ, ಮಹೇಶ್ವರ್ಯೈ ಸ್ವಾಹಾ, ಕೌಮಾರ್ಯೈ ಸ್ವಾಹಾ, ವಾರಾಣ್ಯೈ ಸ್ವಾಹಾ, ಇಂದ್ರಾಣ್ಯೈ ಸ್ವಾಹಾ, ಚಾಮುಂಡಾಯೈ ಸ್ವಾಹಾ, ಸಿದ್ಧಲಕ್ಷ್ಮೈ ಸ್ವಾಹಾ, ಮೋಕ್ಷಲಕ್ಷ್ಮೈ ಸ್ವಾಹಾ, ಜಯಲಕ್ಷ್ಮೈ ಸ್ವಾಹಾ, ಸದಾಶಿವಯೈ ಸ್ವಾಹಾ. ಓಂ ಮಹಾವಿಷ್ಣುರ್ದೇವತಾಭ್ಯೋ ನಮಃ. ಓಂ ಕೇಶವಾಯ ಸ್ವಾಹಾ, ನಾರಾಯಣಾಯ ಸ್ವಾಹಾ, ಮಾಧವಾಯ ಸ್ವಾಹಾ, ಗೋವಿಂದಾಯ ಸ್ವಾಹಾ, ಅಧೋಕ್ಷಜಾಯ ಸ್ವಾಹಾ, ನಾರಸಿಂಹಾಯ ಸ್ವಾಹಾ, ಅಚ್ಯುತಾಯ ಸ್ವಾಹಾ, ಜನಾರ್ದನಾಯ ಸ್ವಾಹಾ, ಉಪೇಂದ್ರಾಯ ಸ್ವಾಹಾ, ಹರಯೇ ಸ್ವಾಹಾ, ಶ್ರೀಕೃಷ್ಣ ಶ್ರೀ ಪರಮಾತ್ಮನೇ ಸ್ವಾಹಾ. ಮಹಾಪೂರ್ಣಾವತಿ
ಸನ್ನಿಹಿತವಾದಂತಹ ಕಾಲ ತಾವೆಲ್ಲ ಯಥಾಸ್ಥಾನದಲ್ಲಿ ಹಾಗೇ ಇರಿ ಇಷ್ಟೊತ್ತು ಶ್ರದ್ಧಾಭಕ್ತಿಯಿಂದ ತಾವೆಲ್ಲರೂ ಪೂಜಿಸಿದ್ದೀರಿ ನಡೆದಿರುವಂತಹ ಈ ಕಾಲ ಇನ್ನ ಮಹಾಪೂರ್ಣಾಹುತಿ ಆಗುತ್ತೆ ಅದನ್ನು ಶ್ರದ್ಧಾಭಕ್ತಿಯಾಗಿ ನೋಡಿ ಅದಾದ ನಂತರ ನೀವು ಕಲಶಗಳಲ್ಲಿರ್ತಕ್ಕಂತಹ ಕಲಶ ಜಲವನ್ನು ಎಲ್ಲರೂ ಕೂತಿಂತಹ ಸ್ಥಳದಿಂದ ಮಾವಿನ ಸೊಪ್ಪಲ್ಲಿ ಅದ್ದುಕೊಂಡು ನಾವಲ್ಲಿ ಪ್ರಧಾನವಾಗಿರ್ತಕ್ಕಂಥ ಕಳಶದಲ್ಲಿರ್ತಕ್ಕಂಥ ಜಲವನ್ನು ಮೇಲ್ಭಾಗದಲ್ಲಿ ಗಿರಿಜಾಶಂಕರರಿದ್ದಾರೆ ಶಿವಪಾರ್ವತಿಯ ವಿಗ್ರಹ ಇದೆ ಆ ವಿಗ್ರಹಕ್ಕೆ ನಾವು ಅಭಿಷೇಕವನ್ನು ಮಾಡ್ತೀವಿ ಅಭಿಷೇಕವನ್ನು ಮಾಡುವುದನ್ನು ದರ್ಶನ ಮಾಡ್ತಾ ನಿಮ್ಮ ಮುಂಭಾಗದಲ್ಲಿರ್ತಕ್ಕಂಥ ಕಳಶ ಜಲವನ್ನು ಪ್ರೋಕ್ಷಣೆ ಮಾಡಿ ಇಲ್ಲಿಂದಲೇ ಪ್ರೋಕ್ಷಣೆ ಮಾಡಿ ಪ್ರೋಕ್ಷಣೆ ಆದ ಮೇಲೆ ಉಳಿದಿರ್ತಕ್ಕಂಥ ಜಲವನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಮನೆಯ ಪ್ರಥಮ ದ್ವಾರ ಮನೆಯ ಪ್ರಥಮ ದ್ವಾರ ಮನೆಯ ಬಾಗಿಲು ಮನೆ ರೂಮು ಪ್ರತಿಯೊಂದು ಕಡೆ ಹಾಕಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಪ್ರೋಕ್ಷಣೆ ಮಾಡಿ ತದನಂತರ ಅದನ್ನು ತೀರ್ಥವಾಗಿ ಒಂದು ಉದ್ಧರಣೆ ತೆಗೆದುಕೊಳ್ಳಿ ಪೂರ್ಣಾಹುತಿ ಆಗುತ್ತೆ ಪ್ರತಿಯೊಬ್ಬರು ಸಹಿತ ಭಗವಂತನ ಸಾನ್ನಿಧ್ಯದಲ್ಲಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಇಂಥ ಒಂದು ಮಹತ್ ಕಾರ್ಯವನ್ನು ಶಾಂತಕುಮಾರ್ ಅವರು ಕೈಗೆತ್ತಿಕೊಂಡಿರೋದು ನಿಜಕ್ಕೂ ಶ್ಲಾಘನೀಯ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ ನಿಮ್ಮ ಮನಸ್ಸಂಕಲ್ಪ ಶೀಘ್ರವಾಗಿ ಸಿದ್ಧಿಸಲಿ ಒಳ್ಳೆಯದಾಗಲಿ ಓಂ ಗಣಾನಾಂ ಗಣಪತಯೇ ಓಂ ಗಣಪತಯೇ ನಮಃ ಓಂ ಏಕದಂತಾಯ ಓಂ ಗಣಪತಯೇ ನಮಃ ಓಂ ಶೂರ್ಪಕರ್ಣಾಯ ಓಂ ಗಣಪತಯೇ ನಮಃ ಓಂ ಮೋದಕಹಸ್ತಾಯ ಓಂ ಗಣಪತಯೇ ನಮಃ ಓಂ ವಿಘ್ನವಿನಾಶಾಯ ಓಂ ಗಣಪತಯೇ ನಮಃ ಓಂ ವಿಘ್ನವಿನಾಶಾಯ ಹೀಗೆ ಮಹರ್ಷಿ ಆನಂದ ಗುರೂಜಿಯವರ ಮಾತನ್ನೇ ಮಂತ್ರವನ್ನಾಗಿ ಆಲಿಸುತ್ತಾ ಮಹಾಜನತೆ ತಲ್ಲೀನವಾಗಿತ್ತು. ಜೆಡಿಎಸ್ ಮುಖಂಡರಾದ ಶ್ರೀ ಶಾಂತರಾಜುರವರ ಕಣ್ಗಳಲ್ಲಿ ಆನಂದದ ಬಾಷ್ಪವಿತ್ತು. ತಾನು ನೆರವೇರಿಸುತ್ತಿರುವ ದೊಡ್ಡ ಕೈಂಕರ್ಯದ ಸಾರ್ಥಕತೆ ಇತ್ತು. ತಿಪಟೂರಿನ ಜನರ ಚಿತ್ತ ಗುರೂಜಿಯವರ ಸುತ್ತ. ವರುಣನಿಗಾಗಿ ಪ್ರಾರ್ಥನೆ, ಹೋಮ, ಹವನಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ಅಗಜಾಸುತನೇ ಗಣಪಯ್ಯ ಅಭಯ ನೀಡಿ ಸಲಹಯ್ಯ ಅಜಹರಿ ಬಂದಿತ ಗಣಪಯ್ಯ ಅವರೋಧಗಳ ಅಡಿಸಯ್ಯ ಅನಾಥನಾಥ ಗಣಪಯ್ಯ ಅನಾಥನಾಥ ಗಣಪಯ್ಯ ಅಕಾರಾತ್ಮಕ ಶರಣಯ್ಯ ಅಕಾರಾತ್ಮಕ ಶರಣಯ್ಯ ಓಂ ಗಣಾನಾಂ ಗಣಪತಯೇ ಹೇಳಿ ಓಂ ಗಣಾನಾಂ ಗಣಪತಯೇ ಉಮಾ ಕುಮಾರ ಗಣನಾಥ ಉಪಾಯ ಚತುರ ಗಣನಾಥ ಉಭಯ ತಾರಕ ಗಣನಾಥ ಉದ್ದಾಮ ವೀರ ಗಣನಾಥ
ಉದ್ಧಾರ ಮಾಡು ಗಣನಾಥ ಉದ್ಧಾರ ಮಾಡು ಗಣನಾಥ ಪುಕಾರಾತ್ಮಕ ಗಣನಾಥ ಪುಕಾರಾತ್ಮಕ ಗಣನಾಥ ಓಂ ಗಣಾನಾಂ ಗಣಪತಯೇ ಪಾಹಿ ಓಂ ಗಣಾನಾಂ ಗಣಪತಯೇ ಪೂರ್ಣಾಹುತಿಯ ನಂತರ ಮಹಾಮಂಗಳಾರತಿ ಅದ್ಭುತವಾಗಿ ನಡೆದು ಗುರುಜಿಯವರೇ ಸಾಂತ್ವನದ ನುಡಿಮುತ್ತುಗಳನ್ನು ಹಾಗೂ ವರುಣನ ಅನುಗ್ರಹವನ್ನು ವಿವರಿಸಿದರು. ಮಹೇಶ ಪುತ್ರ ವಿನಾಯಕ ಮಮತೆ ತೋರೋ ವಿನಾಯಕ ಮಹಾಗಾತ್ರನೇ ವಿನಾಯಕ. ಇವತ್ತಿನ ಈ ಕಾರ್ಯಕ್ರಮ ಅದ್ಧೂರಿಯುತವಾಗಿ ನಡೆದಂಥ ಈ ಒಂದು ಮಹಾಯಜ್ಞಕ್ಕೆ ಸಾಕ್ಷೀಭೂತರಾಗಿರ್ತಕ್ಕಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ಹಾಗೂ ಯತಿವರಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಸಿಬ್ಬಂದಿಗೂ ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ. ಎಲ್ಲರ ಹೆಸರಲ್ಲಿ ನಡೆದಿರತಕ್ಕಂಥ ಈ ಮಹಾಯಾಗ ಮಹಾಯಜ್ಞದ ಸಂಪೂರ್ಣ ಫಲ ಎಲ್ಲರಿಗೂ ಸಿಗಲಿ. ಹಾಗೆ ಇವತ್ತಿನ ಈ ಒಂದು ಮಹತ್ತರವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಹೇಗೆ ಬಂತು, ಅದಕ್ಕಾಗಿ ಈ ಸಂಕಲ್ಪವನ್ನು ಮನಸ್ಸಲ್ಲಿ ತಂದುಕೊಂಡ್ರು, ಅವರ ಮನೋಕಾಮನೆಗಳೇನಿತ್ತು, ಆ ಕಾಮನೆಗಳೆಲ್ಲವೂ ಸಹಿತ ಮನೋಕಾಂಕ್ಷೆಗಳೆಲ್ಲವೂ ಸಹಿತ ಬೇಗ ಸಿದ್ಧಿಯಾಗಲಿ ಅಂಥೇಳಿ ಸಾಂಬಸದಾಶಿವನ್ನು ಪ್ರಾರ್ಥನೆ ಮಾಡೋಣ. ಹಾಗೆ ನಮ್ಮ ಆತ್ಮೀಯರಾದಂತಹ ಶಾಂತಕುಮಾರ್ ಅವರ ಮನದಾಳದ ಮಾತು, ಯಾಕೆಂದರೆ ಇಂತಹ ಒಂದು ವೈಭವೀಪರೀತವಾಗಿರ್ತಕ್ಕಂತಹ ವೇದಿಕೆಯನ್ನು ಮಾಡಿ ಇಷ್ಟು ಅಚ್ಚುಕಟ್ಟಾಗಿ ನಮ್ಮ ನಿಮ್ಮೆಲ್ಲರನ್ನೂ ಸಹಿತ ಸಾಮೂಹಿಕವಾಗಿ ಮಾಡುವಂತಹ ಈ ಪ್ರಾರ್ಥನೆಗೆ ಒಟ್ಟುಗೂಡಿಸಿರ್ತಕ್ಕಂಥ ಮಹಾನ್ ಶಕ್ತಿ ಅಂದರೆ ಅದು ತಪ್ಪಾಗಲಾರದು. ಆ ಶಕ್ತಿಗೆ ಪೂರಕವಾಗಿ ಶಾಂತಕುಮಾರ್ ಅವರ ಒಳಮಾತೇನಿದೆ, ಅವರ ಆಂತರಿಕವಾಗಿರ್ತಕ್ಕಂತಹ ಒಳಮನಸ್ಸಿನಿಂದ ಬರ್ತಕ್ಕಂತಹ ಮಾತುಗಳನ್ನು ಆಲಿಸೋಣ. ಇಲ್ಲಿ ನೆರೆದಿರುವ ನಮ್ಮ ತಿಪ್ಪಟ್ಟೂರು ತಾಲೂಕಿನ ಹಾಗೂ ನಗರದ ಎಲ್ಲ ನನ್ನ ಪ್ರೀತಿಯ ಜನ ಜನಸ್ತೋಮಕ್ಕೂ ನನ್ನ ಮೊದಲನೇದಾಗಿ ನಮಸ್ಕಾರ. ಇವತ್ತು ಕಲ್ಪತರು ನಾಡು ಅಂತಂದರೆ ಎಲ್ಲೋ ಒಂದು ಕಡೆ ಭಾರತ ದೇಶದಲ್ಲೇ ಎಲ್ಲಾದರೂ ಹೋದರೆ ತಿಪ್ಟೂರು ಅಂತಂದರೆ ಅದು ಕಲ್ಪತರು ನಾಡು ಅಂತಾರೆ. ಅಂಥ ಒಂದು ನಾಡಲ್ಲಿ ನಾವು ಹುಟ್ಟಿದ್ದೀವಿ ಅಂತಂದರೆ ಎಲ್ಲೋ ನಮಗೂ ಎಲ್ಲರೂ ನಾವು ಈ ಕೆಂಪಮ್ಮ ದೇವಿಯ ಆಶೀರ್ವಾದನ ಏನೋ ಎಲ್ಲರೂ ಪುಣ್ಯವಂತರು ಅನಿಸುತ್ತೆ ನಮಗೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಒಂದು ತಾಲೂಕಲ್ಲಿ ಅತ್ಯದ್ಭುತವಾಗಿ ಧಾರ್ಮಿಕ ಕ್ರಿಯೆಗಳು ಜಾತ್ರಾ ಸಮಾರಂಭಗಳು ನಡೀತವೆ ಅಂತಂದರೆ ಅದು ತಿಪ್ಟೂರು ತಾಲೂಕಲ್ಲಿ ತಿಪ್ಟೂರು ಗ್ರಾಮಗಳಲ್ಲಿ. ಇವತ್ತು ಇಷ್ಟೊಂದು ಬರಗಾಲ ಇದ್ರೂ ಯಾವುದೇ ಬರಗಾಲ ಇದ್ರೂ ಲೆಕ್ಕಿಸದೆ ಇವತ್ತು ಜನ ಜಾತ್ರೆನ ಧಾರ್ಮಿಕ ಶಕ್ತಿನ ಪ್ರದರ್ಶನ ಮಾಡ್ತಾ ಇರೋದು ಅಂದರೆ ಅದು ತಿಪ್ಟೂರು ತಾಲೂಕು. ಇಂಥ ಒಂದು ದಿಟ್ಟಲ್ಲಿ ಎಲ್ಲ ಒಂದು ಕಡೆ ನನಗೂ ಒಂದೇ ಒಂದು ಅನಿಸಿದ್ದೇನಂತಂದರೆ ಎಲ್ಲ ಈ ಸಲ ಮಳೆ ಬರಲಿಲ್ಲ ಅಂತಂದರೆ ನಮ್ಮ ಜನ ಸ್ಥಿತಿ ಮರುವರ್ಣ ನಮಗೆ ಕೃಪೆ ತೋರಲಿಲ್ಲ ಅಂತಂದರೆ ನಮ್ಮ ತಾಲೂಕಿನ ನಮ್ಮ ನಗರದ ಜನಗಳು ಸ್ಥಿತಿನೇ ಊಹಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಯಾವಾಗಲೂ ಒಂದು ಸಲ ಜಿ ಟಿವಿನಲ್ಲಿ ನೋಡಿದ್ದೆ ನಮ್ಮ ಆನಂದ ಗುರುಜಿಯವರ ಒಂದು ಮಹಾ ಸಾಧನೆ. ಎಲ್ಲ ಒಂದು ಕಡೆ ಧಾರ್ಮಿಕ ಶಕ್ತಿ ಇರಬೇಕು, ದೇವರಿದ್ದಾನೆ ಅಂಥ ದಿಟ್ಟಲ್ಲಿ ನಾವು ಒಲಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇವತ್ತು ದೇವರು ಅಂಥ ಒಂದು ಎಲ್ಲ ಜನಗಳಿಗೂ ಒಂದು ಸೌಭಾಗ್ಯನ ಕೊಟ್ಟಿರ್ತಾನೆ. ಬಟ್ ನಾವು ಯಾವ ರೀತಿ ಆ ವರ್ಣನಲ್ಲಿ ಕೃಪೆ ಹೋಗ್ತೀವಿ, ದೇವರಲ್ಲಿ ಕೃಪೆ ಹೋಗ್ತೀವಿ, ಅವನಿಂದ ಆಶೀರ್ವಾದ ಪಡಿತೀವಿ, ಆ ಆಶೀರ್ವಾದ ಯಾರು ತಂದುಕೊಡ್ತಾರೆ ಅದು ಮುಖ್ಯ ಆಗುತ್ತೆ. ನಾನು ನಮ್ಮ ಜೀ ಕನ್ನಡದಲ್ಲಿ ನೋಡ್ತಾ ಇದ್ದೆ ಆನಂದ ಗುರುಜಿಯವರ ಪಾತ್ರ ಓದೋದ ಕಡೆ ಎಲ್ಲ ಮಳೆ ಬರ್ತಾ ಇತ್ತು. ನಮ್ಮ ತಾಲೂಕಲ್ಲೂ ಈ ಸಲ ಮಳೆ ಇಲ್ಲ ಅಂದರೆ ಎಲ್ಲ ಒಂದು ಕಡೆ ಊಹಿಸ್ಕೊಳಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ನಾನು ನನ್ನ ನಿಶ್ಚಳ ಮನಸ್ಸಿಂದ ನಮ್ಮ ತಾಲೂಕಿಗೆ ಈ ಸಲ ಮಳೆ ಬರಲೇಬೇಕು, ಸಮೃದ್ಧಿಯಾಗಿ ಮಳೆ ಬರಲೇಬೇಕು ಅಂತ ಒಂದು ನಿರ್ಧಾರ ಮಾಡಿ ನಮ್ಮ ಜೀ ಕನ್ನಡದಲ್ಲಿ ಒಂದು ನಮ್ಮ ಗುರುಜಿಯವರ ಒಂದು ನಂಬರ್ ತಾಂಡು ಅವರ ಮುಖಾಂತರ ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗಿ ನಮಗೂ ತಾಲೂಕಿಗೂ ಒಂದು ಆಶೀರ್ವಾದ ಮಾಡಿ ನಮ್ಮ ತಾಲೂಕಿನ ಎಲ್ಲ ಜನಗಳಿಗೂ ಒಂದು ಅವಕಾಶ ಮಾಡಿಕೊಡಿ, ಅವ್ರಿಗೂ ಆಶೀರ್ವಾದ ಮಾಡಿ, ಎಲ್ಲೋ ಜನಗಳು ಎಲ್ಲರೂ ತಮ್ಮ ಕೃಪೆಗೆ ಪ್ರಾರ್ಥರಾಗಬೇಕು ಅಂತ ಇದ್ದಾರೆ. ನಮ್ಮ ಜನಗಳಿಗೆ ಒಂದು ಸಮೃದ್ಧಿಯಾದ ಮಳೆ ಆಗಬೇಕು ಈ ಸಲ. ಎಲ್ಲೋದ್ರೂ ಮಳೆಯಾಗಿ ಯಾರೇ ಮಳೆ ಇಲ್ಲ ಅನ್ನಬಾರ್ದು, ನೀರಿಲ್ಲ ಅನ್ನಬಾರ್ದು ಅಂತ ದಿಟ್ಟಲ್ಲಿ ನಾನು ಕೇಳ್ಕೊಂಡಾಗ ಇವತ್ತು ಅವರು ಸಂತೃಪ್ತ ಒಂದು ಸಂಪೂರ್ಣ ಮನಸ್ಸಿಂದ ಒಪ್ಪಿ ನಮ್ಮ ತಾಲೂಕಿಗೆ ಬಂದು ಇಂಥ ಒಂದು ಅಭೂತಕಾರ್ಯವಾದ
कार्य मार्कोटिदरे एल्ला सामूहिकवागि बंदु ओंदु यज्ञ माडिदिरा एल्लर मनसन्नु गेद्दिदरे एल्लरु एल्लवन्न कडे इवत्तु उल्लास बंदिदे नम्म देवरल्लि मोरे होगिदीवि देवरु मळे बंदे बरुत्ते अंत दिट्टल्लि तावेल्लरू निर्धार माडि इवत्तु ओळ्ळे कार्यन कैगोंडिदिरा अंत ओंदु आनंद गुरुजी इवत्तु तिप्टूरल्ले इरबहुदु ನಮ್ಮ ನಾಡಿನ ಯಾವುದೇ ಜನಕ್ಕಿರ್ಬೋದು ಯಾವುದೇ ಭೇದ ಭಾವ ಇಲ್ಲದಲೇ ಜನಗಳಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿಗೂ ಆಶೀರ್ವಾದ ಮಾಡ್ತಾರೆ ನಮಗೂ ಮಳೆ ಆಗಿ ಆಗುತ್ತೆ ಅಂತ ಒಂದು ನಂಬಿಕೆ ಇಡೋಣ ಮುಂದಿನ ದಿನದಲ್ಲಿ ಎಲ್ಲರೂ ದೇವರಲ್ಲಿ ಮೊರೆ ಹೋಗೋಣ ಇವತ್ತು ಏನೋ ಒಂದು ಕಡೆ ದೇವರಲ್ಲಿ ಮೊರೆ ಹೋಗಿದ್ದೀವಿ ಅವನು ಆಶೀರ್ವಾದ ಕೊಟ್ಟೇ ಕೊಡ್ತಾನೆ ಮಳೆ ಬಂದೇ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಮಳೆ ಬಂದೇ ಬರುತ್ತೆ ಇವತ್ತು ಇಂತ ಒಂದು ಸಂದರ್ಭದಲ್ಲಿ ಅವರಿಗೆ ನಾವೆಲ್ಲರೂ ಹೃದಯಪೂರ್ವಕವಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ ಆ ದೇವರು ಇನ್ನೂ ಅವರಿಗೆ ಒಳ್ಳೆ ಆಶೀರ್ವಾದ ಕೊಡಲಿ ಅವರ ಆನಂದ್ ಗುರುಜಿಯವರ ಇಂತ ಒಂದು ಕಾರ್ಯಕ್ರಮಗಳು ಎಲ್ಲೆಡೆ ನಡೆಯಲಿ ಅವರ ಅಂತ ಕಾರ್ಯಕ್ರಮಗಳನ್ನು ನಾವು ಇನ್ನೂ ಒಂದು ಸಲ ಕರೆಸೋಣ ಮಳೆ ಒಳ್ಳೆ ಒಂದು ಕಡೆ ಅವರ ಕೃಪೆಯಿಂದ ಮಳೆ ಆಗಲಿ ಸಮೃದ್ಧಿಯಿಂದ ಮಳೆ ಆಗಲಿ ಎಲ್ಲ ರೈತರಿಗೂ ಒಳ್ಳೇದು ಮಾಡಿಕೊಡ್ಲಿ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಸ್ವತಃ ಹರಿದ್ವಾರ ಗಂಗೋತ್ರಿಯಿಂದ ತಂದ ಗಂಗೆಯಿಂದ ತದನಂತರ ಶಿವನಿಗೆ ಗಂಗಾಭಿಷೇಕ ನೆರವೇರಿಸಿ ಪಾವನರಾದರು ಅರ್ಧನಾರೇಶ್ವರ ವಿಭೂತಿರಾರಾಜಿತ ಅರ್ಧನಾರೇಶ್ವರ ಓಂ ಪ್ರಿಯಕರ ಗಂಗಾಧರ ಪ್ರಚಂಡ ತಾಂಡೇಶ್ವರ ಓಂ ಪ್ರಿಯಕರ ಗಂಗಾಧರ ಪ್ರಚಂಡ ತಾಂಡೇಶ್ವರ ಆತ್ಮಲಿಂಗೇಶ್ವರ ಈ ಜಗದ ರಕ್ಷಕ ನಮಿಸುವೆ ನಿನಗೆ ಮುಕ್ತಿದಾಯಕನೇ ಈ ಎಲ್ಲ ಪೂಜಾ ವಿಧಿಗಳು ನಡೆದ ತರುವಾಯ ನಾಡಿನ ನಾಯಕರಾದ ಶ್ರೀ ಶಾಂತರಾಜುರವರಿಂದ ಬಂದ ಸ್ವಾಮಿಗಳಿಗೆ ಫಲ ಸಮರ್ಪಣೆ ನೀಡಿ ಗೌರವಿಸಿ ಆಶೀರ್ವಾದ ಪಡೆದುಕೊಂಡರು ಗಂಗಾಧರೇಶ್ವರ ಶಿವಗಂಗೆ ವಾಸಿ ಗಂಗಾಧರೇಶ್ವರ ಹೊನ್ನಾದೇವಿ ಸ್ವರ್ಣಾಂಬಪತಿಯೇ ಹೊನ್ನಾದೇವಿ ಸ್ವರ್ಣಾಂಬಪತಿಯೇ ಓಂ ಪ್ರಿಯಕರ ಗಂಗಾಧರ ಪ್ರಚಂಡ ತಾಂಡೇಶ್ವರ ಓಂ ಪ್ರಿಯಕರ ತದನಂತರ ತಿಪುಟೂರಿನ ಮುಂದಿನ ನಾಯಕರಾಗಿ ಬಿಂಬಿತಗೊಳ್ಳುತ್ತಿರುವ ಹಾಗೂ ಅಧ್ಯಾತ್ಮ ಆಸಕ್ತರಾದ ಶ್ರೀ ಶಾಂತರಾಜುರವರಿಂದ ಹಾಗೂ ಅಭಿಮಾನಿ ಭಕ್ತ ವೃಂದದವರಿಂದ ಶ್ರೀ ಆನಂದ ಗುರುಜಿಯವರಿಗೆ ಸನ್ಮಾನ ಕಾರ್ಯಕ್ರಮ ಅದ್ಭುತವಾಗಿ ಅದ್ಧೂರಿಯಾಗಿ ನೆರವೇರಿತು ಪರಿಣಿತ ಮೂಲೋಕ ಜ್ಞಾನಿ ಭಕ್ತರ ಪ್ರಿಯಕರ ವಿವಿಧ ನಾಮಾಂಕಿತ ಒಟ್ಟಾರೆಯಾಗಿ ಮಳೆಗಾಗಿ ಪ್ರಾರ್ಥಿಸಿ ಯಾಗ ಯಜ್ಞ ಮಾಡುವ ತ್ರೇತೆಯಿಂದ ಹಿಡಿದು ಈ ಕಲಿಯುಗದ ತನಕ ಸಾಮಾನ್ಯರಲ್ಲಿ ಭಕ್ತಿ ಬೆಳಗಿಸುವ ಋಷಿಗಳು ಹುಟ್ಟುತ್ತಲೇ ಇದ್ದಾರೆ ಋಷಿಗಳನ್ನು ಗೌರವಿಸುವ ಮಂತ್ರ ಮಂಡಲವೂ ಇದ್ದೇ ಇದೆ ಅದಕ್ಕೆ ಪೂರಕವಾಗಿ ಶ್ರೀ ಶಾಂತರಾಜು ಹಾಗೂ ಆನಂದ ಗುರೂಜಿ ಒಂದು ನಾಣ್ಯದ ಎರಡು ಮುಖಗಳಂತೆ ಕಾಣಿಸುತ್ತಾರೆ ಗುರುಜಿಯ ಈ ಸಂಕಲ್ಪ ಅನುಷ್ಠಾನಕ್ಕೆ ನಡೆದ ಪೂಜಾ ಕೈಂಕರ್ಯಕ್ಕೆ ಮೆಚ್ಚಿ ವರುಣ ಇಂದಿಗೂ ಮಳೆ ಸುರಿಸುತ್ತಲೇ ಇದ್ದಾನೆ ವಾಹಿನಿಯಲ್ಲಿಯೇ ಕುಳಿತು ಹೇಳುವ ಮಾತಿಗೆ ನಡೆಸುವ ಅನುಷ್ಠಾನಕ್ಕೆ ರಾಜ್ಯದೆಲ್ಲೆಡೆ ಮಳೆ ಬರುತ್ತಲೇ ಇದೆ ಕರ್ನಾಟಕದಾದ್ಯಂತ ಅಚ್ಚ ಹಸಿರಿನ ಪಚ್ಚೆ ಮಲ್ಲೆ ಜಾಜಿ ಸಂಪಿಗೆ ಕೇದಗೆ ಅರಳುತ್ತಿವೆ
ರಾಗಿ ಭತ್ತ ಸೂರ್ಯಕಾಂತಿಗಳು ನಳನಳಿಸುತ್ತಿವೆ. ರೈತನ ನಗು ಕಾಂತಿಯುತವಾಗಿದೆ. ಗದ್ದೆ ತೋಟಗಳಲ್ಲಿ ಸಮೃದ್ಧಿಯ ಗಾಳಿ ಬೀಸುತ್ತಿದೆ. ಇದಕ್ಕೆ ಅಲ್ಲವೇ ಇಷ್ಟು ಮಾಡಿದ್ದು? ಭಕ್ತಿಯಿಂದ ಒಲಿಯದೆ ದೈವ ಮತ್ಯಾವುದಕ್ಕೆ ಒಲಿದಾನು? ಮಾಡಿದ್ದು ಇಷ್ಟು, ಮಾಡಬೇಕಾದದ್ದು ಸಾಕಷ್ಟಿದೆ. ಆನಂದ್ ಗುರುಜಿಯವರು ನಮ್ಮ ತಾಲೂಕಿಗೆ ಬಂದು ಯಜ್ಞವನ್ನು ಮಾಡಿರೋದ್ರಿಂದ ನಮ್ಮ ತಾಲೂಕಿಗೆ ಇವತ್ತಿಂದ ಒಳ್ಳೆಯದಾಗುತ್ತೆ, ಮಳೆ ಬೆಳೆ ಆಗಲಿ ಅಂತ ಅವರ ಆಶೀರ್ವಾದ ಆಗಿದೆ. ಅದರಿಂದ ಇವತ್ತು ಏನು ಬರಗಾಲ ಮೂರು ವರ್ಷದಿಂದ ಇದೆ, ಆ ಬರಗಾಲ ನೀರಿಗೋಸ್ಕರ ಇವತ್ತಿನಿಂದಲೇ ಮಳೆಯನ್ನು ಆಗುವಂಥ ಆಶೆ ಬಂದರೆ ನಾವೆಲ್ಲ ನಮ್ಮ ತಾಲೂಕಿನ ಜನತೆ ಪುಣ್ಯವಂತರು ಅಂತಕ್ಕಂಥ ಹೇಳ್ತಾ ನಾನು ಮುಗಿಸ್ತೇನೆ. ಮೊದಲನೇದಾಗಿ ಬಾಳೆ ಎಲೆ, ಇದು ಅಗ್ರ ಇರತಕ್ಕಂತಹದ್ದು. ಅಗ್ರ ಇರತಕ್ಕಂತಹ ಬಾಳೆ ಎಲೆ, ಬಾಳೆ ಎಲೆ ಅಗ್ರ ಇರಬೇಕು. ಇದು ಪೂರ್ವಾಭಿಮುಖವಾಗಿರಬೇಕು. ಪೂರ್ವಾಭಿಮುಖವಾಗಿ ಅಂದರೆ ಈ ಮುಂಭಾಗದ ಅಗ್ರದ ತುದಿ ಪೂರ್ವಕ್ಕೆ ಮುಖ ಮಾಡಿರಬೇಕು. ಒಂದು ವೃತ್ತಾಕಾರವನ್ನು ಹಾಕಬೇಕು. ನಾವು ಅರಿಶಿನ ಪುಡಿಯಿಂದ ವೃತ್ತಾಕಾರವನ್ನು ಹಾಕಿದ್ದೀವಿ. ಅಂದರೆ ನಾವು ಕೂತಿರ್ತಕ್ಕಂಥ ಸ್ಥಳದ ಒಳಗೆ ವೃತ್ತಾಕಾರದ ಒಳಗಡೆನೇ ದೀಪ ಉರಿತಾ ಇದೆ, ದಾಗಡಿ ಬಳ್ಳಿ ಇದೆ, ಬಿಳಿ ಸಾಸಿವೆ ಇದೆ, ಮರಳಮಾತಂಗಿ ಇದೆ, ಮತ್ತು ಅರಿಶಿನ ಕೊಂಬಿದೆ, ವಿಳೆದೆಲೆ ಇದೆ, ಗಂಧ ಇದೆ, ತುಪ್ಪ ಇದೆ, ಮತ್ತು ಹಸಿ ದಾರ ಇದೆ. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಇವತ್ತಿನ ಪ್ರಧಾನವಾಗಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ. ವಿಶೇಷವಾಗಿರ್ತಕ್ಕಂಥ ಬಾಳೆ ಹೂ, ಈ ಬಾಳೆ ಹೂ ಅಂದರೆ ಬಾಳೆ ರೆಕ್ಕೆ, ಮೊಗ್ಗಿನ ರೆಕ್ಕೆ, ಇದು ಸಹಿತ ಬಹಳ ವಿಶೇಷವಾಗಿರತಕ್ಕಂಥದ್ದು. ಬಾಳೆ ಎಲೆ ಮೇಲೆ ಒಂದು ಅರಿಶಿನದಿಂದ ಒಂದು ವೃತ್ತಾಕಾರವನ್ನು ಹಾಕೋಬೇಕು. ವೃತ್ತಾಕಾರವನ್ನು ಹಾಕುವಾಗೂ ಸಹಿತ ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ ಎಂಬತಕ್ಕಂಥದ್ದು, ಓಂ ಮತ್ತು ಶ್ರೀಂ ಈ ಎರಡು ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಹೇಳಬೇಕು. ಇಲ್ಲಿ ವೃತ್ತಾಕಾರ ಹಾಕಿದ್ದಾಯಿತು, ವೃತ್ತಾಕಾರವನ್ನು ಹಾಕಿದ್ದೀವಿ. ಈ ವೃತ್ತಾಕಾರದ ಮಧ್ಯದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು, ಎಲ್ಲೂ ಮುಕ್ಕಾಗದಿರಾ, ಚೂರಾಗದಿರಾ, ಚೆನ್ನಾಗಿರ್ತಕ್ಕಂಥ ಒಂದು ವಿಳೆದೆಲೆಯನ್ನು ಈ ವೃತ್ತಾಕಾರದ ಮಧ್ಯದಲ್ಲಿ ಇಡ್ತೀವಿ. ವೃತ್ತಾಕಾರದ ಮಧ್ಯದಲ್ಲಿ, ವೃತ್ತಾಕಾರದ ಮಧ್ಯದಲ್ಲಿರ್ತಕ್ಕಂತಹ ಎಲೆಯ ಮೇಲೆ ಗಂಧದಿಂದ ತ್ರಿಕೋನವನ್ನು, ಮೂರು ಕೋನಗಳುಳ್ಳಂತಹ ತ್ರಿಕೋನವನ್ನು ಬರಿತೀವಿ. ವಿಳೆದೆಲೆ ಮೇಲೆ ಮೂರು ಕೋನಗಳಿರ್ತಕ್ಕಂಥ ತ್ರಿಕೋನ, ಈ ತ್ರಿಕೋನವನ್ನು ಬರೆಯುವಾಗೂ ನಿಮ್ಮ ಗಮನ, ನಿಮ್ಮ ಮನಸ್ಸು ಸಂಪೂರ್ಣವಾದಂತಹ ರೀತಿ ದೇವಿನ ಪ್ರಾರ್ಥನೆ ಮಾಡ್ತಿರಬೇಕು, ನಿಮ್ಮ ಮನೆ ದೇವರ ಆರಾಧನೆ ಮಾಡಬೇಕು. ತ್ರಿಕೋನದ ಮಧ್ಯದಲ್ಲಿ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಅದನ್ನು ಸಹಿತ ಗಂಧದಲ್ಲೇ ಬರೀಬೇಕು. ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ನಾನಿಲ್ಲಿ ಬರೆದಿದ್ದೀನಿ, ತೋರಿಸ್ತಾ ಇದ್ದೀನಿ. ಇದನ್ನು ನಾನು ತೋರಿಸ್ತಾ ಇರೋದಷ್ಟೇ, ನೀವು ಬೇರೆಯವರು ತೋರಿಸ್ಬೇಕಾದಿಲ್ಲ. ನೀವು ಮಾಡುವಂತಹ ಕ್ರಮ ಕರೆಕ್ಟಾಗಿರಲಿ. ಗಮ್ ಗಮ್ ಅಂತ ಬರೆದಿದ್ದಾದ ತಕ್ಷಣ ಒಂದು ಅರಿಶಿಣದ ಕೊಂಬು, ಚೆನ್ನಾಗಿರ್ತಕ್ಕಂಥ ಒಂದೇ ಒಂದು ಅರಿಶಿಣದ ಕೊಂಬನ್ನು ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಿಂಬಕೇ ಗೌರಿ ನಾರಾಯಣಿ ನಮೋಸ್ತದೆ. ಮಾಡುವಂಥ ವ್ಯವಹಾರ, ನಮ್ಮ ವ್ಯಾಪಾರ ಸ್ಥಳ, ಯಾರೇ ಒಬ್ಬರು ಕೆಟ್ಟದ್ದು ಮಾಡಿದ್ರು ಅಥವಾ ಯಾರೊಬ್ಬರಿಂದ ಏನೇ ಕೆಡಕು ಪ್ರಯೋಗ ಆದರೂ, ಆ ಪ್ರಯೋಗ ನಮ್ಮ ವಾಸ್ತುಗೃಹಕ್ಕಾಗಲಿ ಅಥವಾ ನಮ್ಮ ವ್ಯಾಪಾರ ಸ್ಥಳಕ್ಕಾಗಲಿ ಅಥವಾ ನಮ್ಮ ಮೇಲಾಗಲಿ ಈ ಪ್ರಯೋಗ ನಮಗೆ ದಾಟ್ತಿರಲಿ ಅಂಥೇಳಿ ಅರಿಶಿಣದ ಕೊಂಬಿನಿಂದ ತಲೆಯಿಂದ ಮೇಲ್ಭಾಗದಿಂದ ಭೂಮಿ ಮುಟ್ಟಿಸ್ತಕ್ಕಂಥದ್ದು, ಅಂದರೆ ವಿಳೆದೆಲೆಯ ಮಧ್ಯಭಾಗದಲ್ಲಿ ಇಡ್ತಕ್ಕಂಥದ್ದು. ಅದಾದ ತಕ್ಷಣ ಬಿಳಿ ಸಾಸಿವೆ ಮೂರು ಚಿಟಿಕೆ ಮಾತ್ರ, ಮೂರು ಚಿಟಿಕೆ ಬಿಳಿ ಸಾಸಿವೆ, ಅದು ಉಂಗುರದ ಬೆರಳು ಮತ್ತು ಹೆಬ್ಬೆರಳು. ಇಲ್ಲಿ ಇನ್ನೊಂದು ವಿಚಾರ ಜ್ಞಾಪಕ ಇಟ್ಕೊಳ್ಬೇಕು, ಇದು ಮಾಡುವಾಗ ನಿಮ್ಮ ಅಂಗಡಿಯ ಅಥವಾ ವ್ಯಾಪಾರ ಸ್ಥಳದ ಪ್ರಧಾನ ದ್ವಾರ ಯಾವ ದಿಕ್ಕು ಅನ್ನೋದನ್ನು ಮನಸ್ಸಲ್ಲಿ ತಂದುಕೋಬೇಕು. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಐಂ ಎಂಬತಕ್ಕಂತಹ ಬೀಜಾಕ್ಷರಿ, ಇಲ್ಲಿ ಬೀಜಾಕ್ಷರಿ ಮಂತ್ರ ಚೇಂಜ್ ಆಯಿತು, ಬದಲಾಯಿತು. ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು 21 ಬಾರಿ ಹೇಳಬೇಕು. 21 ಬಾರಿ ಐಂ ಎಂಬತಕ್ಕಂಥ ಬೀಜಾಕ್ಷರನ ಹೇಳಿ ಬಿಳಿ ಸಾಸಿವೆನ ಈ ಎಲೆ ಮೇಲೆ ಹಾಕಬೇಕು. 21 ಬಾರಿ ಐಂ ಅಂತ ಹೇಳಿ ಬಿಳಿ ಸಾಸಿವೆ ಮೂರು ಚಿಟಿಕೆಯಷ್ಟು ಎಲೆ ಮೇಲೆ ಹಾಕುವಂಥದ್ದು. ಇನ್ನು ಮರಳ ಮಾತಂಗಿ,
ಮರಳಮಾತಂಗಿ ಬೀಜವನ್ನು ಇದುಷ್ಟೇ ಮೂರು ಚಿಟಿಕೆ ತೆಗೆದುಕೊಳ್ಳಬೇಕು. ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರದಿಂದ ಉಂಗ್ರದ ಬೆರಳು ಮತ್ತು ಹೆಬ್ಬೆರಳಿನ ಸಹಾಯದಿಂದ ಇದನ್ನು ಮೂರು ಬಾರಿ ಎಲೆ ಮೇಲೆ ಹಾಕಿ. ಮೂರು ಚಿಟಿಕೆ ಆಯಿತು. ಇದಾದ ನಂತರ ದಾಳಿಂಬೆ ಕಡ್ಡಿಯಲ್ಲಿ ಗಂಧ ಕುಂಕುಮ ಗಂಧವನ್ನು ಬರೆದಿದ್ದೀರಿ, ಅಂದರೆ ಗಂಧದ ಮೇಲೆ ಅಕ್ಷರಗಳನ್ನು ಬರೆದಿದ್ದೀರಿ. ಇನ್ನು ಪ್ರಧಾನವಾಗಿರ್ತಕ್ಕಂಥದ್ದು ಒಂದು ಚೆನ್ನಾಗಿರ್ತಕ್ಕಂಥದ್ದು ಬಾಳೆ ರೆಕ್ಕೆ. ಈ ರೆಕ್ಕೆಯ ಒಳಗಡೆ ಒಂದು ನಕ್ಷತ್ರವನ್ನು ಬರೀಬೇಕು. ಆರು ರೇಖೆಗಳುಳ್ಳಂತಹ ನಕ್ಷತ್ರ, ಆರು ರೇಖೆಗಳಿರ್ತಕ್ಕಂತಹ ನಕ್ಷತ್ರ, ಆರು ರೇಖೆ ಇರ್ತಕ್ಕಂತಹ ನಕ್ಷತ್ರವನ್ನು ಬರೆದು ನಕ್ಷತ್ರದ ಮಧ್ಯದಲ್ಲಿ ನೀವು ಬರೀಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಓಂ ಎಂಬತಕ್ಕಂಥದ್ದು. ಓಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಈ ಪ್ರಕಾರವಾಗಿ ಆರು ರೇಖೆ ಇರತಕ್ಕಂತಹ ನಕ್ಷತ್ರ, ನಕ್ಷತ್ರಕ್ಕೆ ಒಂದು ಸರ್ಕಲ್ ಒಂದು ವೃತ್ತಾಕಾರವನ್ನು ಹಾಕಿ ಮಧ್ಯದಲ್ಲಿ ಓಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದು ಬರೆದಾದ ನಂತರ ಇದು ತುದಿ, ಇದರ ಮೇಲ್ಭಾಗದ ತುದಿ, ಇದು ಪೂರ್ವಾಭಿಮುಖವಾಗಿಯೇ ಇರಬೇಕು, ಪೂರ್ವಕ್ಕೆ ಮುಖ ಮಾಡಿರಬೇಕು. ಬಿಳೆದೆಲೆ, ಅರಿಶಿನ ಕೊಂಬು, ಮರಳಮಾತಂಗಿ, ಬಿಳಿ ಸಾಸಿವೆ, ಅದರ ಮೇಲ್ಭಾಗದಲ್ಲಿ ಈ ಒಂದು ವಿಶೇಷವಾಗಿ ಬರೆದಿರ್ತಕ್ಕಂತಹ ಯಂತ್ರವನ್ನಿಡೋದು. ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ 21 ಬಾರಿ ಹೇಳಿ ಇದಕ್ಕೆ ಪ್ರಧಾನವಾಗಿ ತುಪ್ಪದ ದೀಪವನ್ನು ಕೈಲಿ ತಗೊಂಡು, ತುಪ್ಪದ ದೀಪ ಹೇಗಿರಬೇಕು, ಒಣಕೊಬ್ಬರಿ ಬಟ್ಲು ಅದರಲ್ಲಿ ತುಪ್ಪ ಬತ್ತಿ, ಇದರಿಂದ ಆರತಿ ಮಾಡತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಿಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ. ಯಾ ದೇವಿ ಸರ್ವೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಗಂಧದ್ವಾರಾಂಧರಾದರ್ಶ ನಿತ್ಯಪುಷ್ಟಾಂಗರೀಶಿಣೀಂ ಈಶ್ವರೀಂ ಸರ್ವದಾ ನಾಂತ್ವಾಮಿಹೋಪತ್ವಯೇ ಶ್ರೀಂ. ಅಂಬ, ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟದೇವರು, ನಿಮ್ಮ ತಂದೆ ತಾಯಿ, ನಿಮ್ಮ ಗುರು ಹಿರಿಯರು ಎಲ್ಲರೂ ಸಹಿತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಈಗ ನೀವು ಬರೆದಿರ್ತಕ್ಕಂಥ ಸಿದ್ಧಿಯಾಗಿರ್ತಕ್ಕಂತಹ ಈ ಒಂದು ಸಿದ್ಧಿತಂತ್ರ, ಇದಕ್ಕೆ ನಿಮ್ಮ ಉಂಗ್ರದ ಬೆರಳನ್ನು ಈ ಪ್ರಕಾರವಾಗಿ ಹಿಡಿತಕ್ಕಂಥದ್ದು ಭೂಸ್ಪರ್ಶದಲ್ಲಿ. ಈಗ ಓಂ ಶ್ರೀಂ ಐಂ ಶ್ರೀಂ ಈ ಪ್ರಕಾರವಾದಂತಹ ಬೀಜಾಕ್ಷರಿ ಮಂತ್ರವನ್ನು ಹೇಳಿ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮತ್ತೊಮ್ಮೆ ಗಂಧದ ಒಂದು ಸ್ವಲ್ಪ ಗಂಧವನ್ನು ಹಾಕಿ ಅದಾದ ನಂತರ ಇದರ ಮಧ್ಯಭಾಗದಲ್ಲಿ ಅಂದರೆ ವಿಳೆದೆಲೆ ಏನಿದೆಯೋ ಆ ವಿಳೆದೆಲೆಯನ್ನು ತೆಗೆದುಕೊಂಡು ಇದರ ಯಂತ್ರದ ಆಕಾರವಾಗಿ ಸುರುಳಿ ಸುತ್ತತಕ್ಕಂಥದ್ದು, ಯಂತ್ರದ ಆಕಾರವಾಗಿ ಸುರುಳಿ ಸುತ್ತಿ ಯಥಾಪ್ರಕಾರವಾಗಿ ಇದನ್ನು ಸಹಿತ ಯಂತ್ರದ ಆಕಾರವಾಗಿ ಸುರುಳಿ ಸುತ್ತತಕ್ಕಂಥದ್ದು. ಇದಕ್ಕೆ ದಾರದ ಸಹಾಯದಿಂದ ಯಂತ್ರವನ್ನು ಈ ಪ್ರಕಾರವಾಗಿ ಸಿದ್ಧಿಪಡಿಸ್ಕೊಳ್ಬೇಕು. ಯಂತ್ರವನ್ನು ಸಿದ್ಧಿಪಡಿಸ್ಕೊಂಡ ನಂತರ ನಿಮ್ಮ ಮನೆಯ ದೇವರ ಹತ್ರ 9 ದಿನಗಳ ಕಾಲ ನಿಮ್ಮ ಮನೆಯಲ್ಲೇ ದೇವರ ಹತ್ರ ಇಟ್ಟು ಪ್ರತಿದಿನ ಜೇನುತುಪ್ಪ ಸ್ವಲ್ಪ ಹಾಲು ನೈವೇದ್ಯಕ್ಕೆ ಕೊಟ್ಟು 9 ದಿನಗಳಾದ ನಂತರ ನಿಮ್ಮ ವ್ಯಾಪಾರ ಮಾಡುವಂತಹ ಸ್ಥಳ, ಆ ಸ್ಥಳದ ಪ್ರಧಾನ ದ್ವಾರ ಅಂದರೆ ಅಂಗಡಿಯ ಬಾಗಿಲು, ಅಲ್ಲಿ ನೀವು ಈ ಪ್ರಕಾರವಾಗಿ ಇದನ್ನು ಕಟ್ಟುವಂತಹದ್ದು. ಕಟ್ಟಿ ಪ್ರತಿ ದಿವಸ 2 ಊದ್ಕಡ್ಡಿ ಹೊಗೆ ತೋರಿಸ್ಬೇಕು. ಹೀಗೆ ಮಾಡೋದ್ರಿಂದ ಸಾರ್ವತ್ರಿಕವಾಗಿ ಆಕರ್ಷಣೆ, ಮಹಾಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ. ತಿಪ್ಟೂರಿನಲ್ಲಿ ನಡೆದಂತಹ ಅದ್ಧೂರಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಇವತ್ತು ವೀಕ್ಷಿಸಿದ್ದಾಯಿತು. ತಮ್ಮೆಲ್ಲರಿಗೂ ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.